Hi friends, welcome to Classic Education YouTube channel. So, ivattina ondu Hindu analysis alli kelavond ist important articles matte editorial na discuss martidvi. So, notre now 11/11/2022 rdu Hindu analysis alli kelavond ist important articles matte editorial na discuss martidvi. So, first article enidiyappa andre so notre Black Sea Grain Initiative andre itichige enagideyappa andre Black Sea alli enu grain idiyalla adana initiative madidare andre ನೋಡ್ರಿ ಕಪ್ಪು ಸಮುದ್ರದಲ್ಲಿ ಏನಾಗಿತ್ತಪ್ಪ ಅಂದ್ರೆ ರಷ್ಯಾ ಯುಕ್ರೇನ್ ವಾರದಿಂದ ಅಥವಾ ಯುದ್ಧದಿಂದ ಏನಾಗಿತ್ತಪ್ಪ ಅಂದ್ರೆ ಕಪ್ಪು ಸಮುದ್ರದಿಂದ ಯಾವುದೇ ಗೂಡ್ಸ್ ಕಂಟೈನರ್ ಬರೋದಕ್ಕೆ ಅವಕಾಶ ಇರಲಿಲ್ಲ ಅಂದ್ರೆ ಅಲ್ಲಿಂದ ಯಾವುದೂ ಏನಪ್ಪ ಅಂದ್ರೆ ಸರಕುಗಳನ್ನ ಸಾಗಿಸ್ಲಿಕ್ಕೆ ಅವಕಾಶಗಳು ಇರಲಿಲ್ಲ ಬಟ್ ಇತ್ತೀಚೆಗೆ ಏನಪ್ಪ ಅಂದ್ರೆ ರಷ್ಯಾ ಒಂದು ಇನಿಷಿಯೇಟಿವ್ ನ ತಗೊಂಡಿದೆ ಏನಪ್ಪ ಅಂದ್ರೆ ಬ್ಲ್ಯಾಕ್ ಸೀ ಗ್ರೇನ್ ಇನಿಷಿಯೇಟಿವ್ ಅಂದ್ರೆ ಕಪ್ಪು ಸಮುದ್ರದಿಂದ ಏನಪ್ಪ ಅಂದ್ರೆ ನಾವು ಧಾನ್ಯಗಳನ್ನ ರಫ್ತು ಮಾಡೋದು ಅದಕ್ಕೆ ಅವ್ರು ಏನಂತ ಕರೆದಿದ್ದಾರೆ ಅಂದ್ರೆ ಬ್ಲ್ಯಾಕ್ ಸೀ ಗ್ರೇನ್ ಇನಿಷಿಯೇಟಿವ್ ಅಂತ ಕರೆದಿದ್ದಾರೆ ಹಾಗಾಗಿ ಈ ಬ್ಲ್ಯಾಕ್ ಸೀ ಗ್ರೇನ್ ಇನಿಷಿಯೇಟಿವ್ ಅಂದ್ರೆ ಏನಂತ ಕೇಳ್ತಿದ್ದಾರೆ ಆಮೇಲೆ ಹೂ ಫೆಸಿಲಿಟೇಟ್ ದ ಡೀಲ್ ಬಿಟ್ವೀನ್ ಉಕ್ರೇನ್ ಅಂಡ್ ರಷ್ಯಾ ಅಂದ್ರೆ ರಷ್ಯಾ ಮತ್ತೆ ಯಾರು ಈ ಡೀಲ್ ಅನ್ನ ಮಾಡಿದ್ರು ಹೌ ಹ್ಯಾಸ್ ಇಟ್ ಹೆಲ್ಪ್ ದ ಗ್ಲೋಬಲ್ ಫುಡ್ ಚೈನ್ ಸಪ್ಲೈ ಅಂದ್ರೆ ಯಾವ ತರನಾಗಿ ಇದೇನಪ್ಪ ಅಂದ್ರೆ ಜಾಗತಿಕವಾಗಿ ಆಹಾರ ಸಾಮಗ್ರಿಗಳ ಸರಬರಾಜು ಇದೆಯಲ್ಲ ಆ ಸರಪಳಿಗೆ ಯಾವ ತರನಾಗಿ ಸಹಾಯ ಮಾಡಿದೆ ಅಂತ ಕೇಳಿದ್ದಾರೆ ಡಿಡ್ ಇಟ್ ಹ್ಯಾವ್ ಅ ರೋಲ್ ಇನ್ ರೆಡ್ಯೂಸಿಂಗ್ ದ ಇನ್ಫ್ಲೇಷನ್ ಅಂಡ್ ಫುಡ್ ಗ್ರೇನ್ ಪ್ರೈಸಸ್ ಅಂದ್ರೆ ಈ ಇನಿಷಿಯೇಟಿವ್ಸ್ ಅಥವಾ ಈ ಒಂದು ಏನ್ ಯೋಜನೆಯನ್ನ ಕೈಗೊಂಡಿದ್ದಾರಲ್ಲ ಇದರಿಂದ ಏನಪ್ಪ ಅಂದ್ರೆ ಜಾಗತಿಕ ಹಣದುಬ್ಬರ ಮತ್ತೆ ಈ ಆಹಾರ ಧಾನ್ಯಗಳ ಪ್ರೈಸಸ್ ಏನಿದೆ ಅಥವಾ ಬೆಲೆ ಏನಿದೆ ಅದು ಕಮ್ಮಿ ಆಗುತ್ತೆ ಅಂತ ಕೇಳಿದ್ದಾರೆ ವೈ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದ ಇನಿಷಿಯೇಟಿವ್ ವಾಸ್ ಸಸ್ಪೆಂಡೆಡ್ ಬೈ ಮಾಸ್ಕೋ ಅಂದ್ರೆ ಈಗ ಯಾಕೆ ಇದು ಸ್ಟಾರ್ಟ್ ಆಯ್ತು ಇನಿಷಿಯಲ್ ಏನಪ್ಪ ಅಂದ್ರೆ ರಷ್ಯಾದವರು ಸಸ್ಪೆಂಡ್ ಮಾಡಿದ್ರಲ್ಲ ಈಗ ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಅವರು ಕೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಕಪ್ಪು ಸಮುದ್ರದಲ್ಲಿ ಏನಪ್ಪ ಅಂದ್ರೆ ರಷ್ಯಾ ಫೋರ್ಸಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾವುದೇ ಸರಕು ಮತ್ತು ಸಾಮಾನುಗಳನ್ನ ಅಲ್ಲಿಂದ ಸಾಗಿಸಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಏನಪ್ಪ ಅಂದ್ರೆ ಇತ್ತೀಚೆಗೆ ರಷ್ಯಾದವರು ಒಂದು ಇನಿಷಿಯೇಟಿವ್ ತಗೊಂಡು ಏನ್ ಮಾಡಿದ್ರು ಅಂದ್ರೆ ಬ್ಲ್ಯಾಕ್ ಸೀ ಗ್ರೇನ್ ಇನಿಷಿಯೇಟಿವ್ ನ ಮಾಡಿದ್ದಾರೆ ಈಗ ನೋಡ್ರಿ ಏನಾಗಿದೆಯಪ್ಪ ಅಂದ್ರೆ ಜಾಗತಿಕವಾಗಿ ಆಹಾರ ಸರಪಳಿ ಸರಬರಾಜು ಏನಿದೆಯಲ್ಲ ಆ ಸರಬರಾಜು ಏನಪ್ಪ ಅಂದ್ರೆ ಕಟ್ ಆಗಿದೆಯಲ್ಲ ಈ ಕಟ್ಟಾದಂತ ಸರಬರಾಜನ್ನ ಮತ್ತೆ ಏನ್ ಮಾಡೋದಪ್ಪ ಅಂದ್ರೆ ಪುನಶ್ಚೇತನಗೊಳಿಸೋದು ಅಂದ್ರೆ ಈಗ ಆಹಾರ ಸರಪಳಿ ಏನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತ ಆಗ್ಬೇಕಿತ್ತಲ್ಲ ಅದು ಕಟ್ ಆಗಿದ್ದಿಂದ ಏನಪ್ಪ ಅಂದ್ರೆ ಬಹಳಷ್ಟು ದೇಶಗಳಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಫುಡ್ ಕ್ರೈಸಿಸ್ ಆಗಿತ್ತು ಫಾರ್ ಎಕ್ಸಾಂಪಲ್ ನೋಡ್ರಿ ಉಕ್ರೇನ್ ಮತ್ತೆ ರಷ್ಯಾದಿಂದ ಏನಪ್ಪ ಅಂದ್ರೆ ಜಗತ್ತಿಗೆ ಬರುವಂತ ಗೋಧಿ ಏನಿದೆ ಅಲ್ಲ ಉಕ್ರೇನ್ ಮತ್ತೆ ರಷ್ಯಾ ಒಂದ್ರಿಂದ ಏನಪ್ಪ ಅಂದ್ರೆ 50% ಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ಜಗತ್ತಿಗೆ ಗೋಧಿಯನ್ನ ಕೊಡ್ತಾರೆ ಅಂದ್ರೆ ರಷ್ಯಾ ಮತ್ತು ಉಕ್ರೇನ್ ಎರಡೂ ಸೇರಿ ಏನಪ್ಪ ಅಂದ್ರೆ ಜಗತ್ತಿಗೆ ಅರ್ಧದಷ್ಟು ಗೋಧಿಯನ್ನ ಸಪ್ಲೈ ಮಾಡ್ತಾರೆ ಜೊತೆಗೆ ಇಲ್ಲಿರುವಂತಹ ಫರ್ಟಿಲೈಸರ್ಸ್ ಇರ್ಬೋದು ಎಸ್ಪೆಷಲಿ ನೋಡ್ರಿ ನಮ್ಮ ಭಾರತಕ್ಕೆ ಕನ್ಸಿಡರ್ ಮಾಡೋದಾದ್ರೆ ನಾವು ಆಯಿಲ್ ಸೀಡ್ಸ್ ಅಂದ್ರೆ ಈ ಬೇಳೆಕಾಳುಗಳು ಏನಿದೆಯಲ್ಲ ಇದನ್ನು ಕೂಡ ಏನಪ್ಪ ಅಂದ್ರೆ ಯುಕ್ರೇನ್ ಜಾಸ್ತಿ ಸಪ್ಲೈ ಮಾಡುತ್ತೆ ಹಾಗಾಗಿ ರಷ್ಯಾ ಉಕ್ರೇನ್ ಯುದ್ಧ ಆದ್ಮೇಲೆ ಏನಪ್ಪ ಅಂದ್ರೆ ಈ ಸರಕುಗಳು ಯುಕ್ರೇನ್ ಇಂದ ಹೊರಬರದೇ ಕಾರಣ ಏನಾಗಿತ್ತಪ್ಪ ಅಂದ್ರೆ ಜಾಗತಿಕವಾಗಿ ಆಹಾರದ ಹಣದುಬ್ಬರವಾಗಿತ್ತು ನೋಡ್ರಿ ಜಾಗತಿಕವಾಗಿ ಏನಾಗಿತ್ತಪ್ಪ ಅಂದ್ರೆ ಆಹಾರದ ಹಣದುಬ್ಬರವಾಗಿತ್ತು ಸೊ ಏನಪ್ಪ ಅಂದ್ರೆ ನಿಮಗೊತ್ತು ರಷ್ಯಾ ಉಕ್ರೇನ್ ವಾರ್ಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಎಡಿಬಲ್ ಆಯಿಲ್ಸ್ ಪ್ರೈಸ್ 110 rupees ಇದ್ದಿದ್ದು ಯುದ್ಧ ಸ್ಟಾರ್ಟ್ ಆದ್ಮೇಲೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 170 rupees 160 rupees ಪರ್ ಲೀಟರ್ ಗೋಯ್ತು ಹಾಗಾಗಿ ಇದನ್ನ ಕಮ್ಮಿ ಮಾಡೋದಕ್ಕೆ ಮತ್ತೆ ಇದೇ ತರನ ಅಂತ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ಏನಪ್ಪ ಅಂದ್ರೆ ರಷ್ಯಾದವ್ರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಇನಿಷಿಯೇಟಿವ್ಸ್ ಗೆ ಕಳೆದ ವಾರ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನಿದು ಬ್ಲ್ಯಾಕ್ ಸೀ ಗ್ರೇನ್ ಇನಿಷಿಯೇಟಿವ್ಸ್ ಅಂದ್ರೆ ಸೊ ನೋಡ್ರಿ ಬ್ಲ್ಯಾಕ್ ಸೀ ಗ್ರೇನ್ ಡೀಲ್ ಅಂದ್ರೆ ಏನಪ್ಪ ಅಂದ್ರೆ ಈ ಕಪ್ಪು ಸಮುದ್ರದ ಆಹಾರ ಧಾನ್ಯಗಳ ಒಂದು ಡೀಲ್ ಅಂತ ನಾವಿಲ್ಲಿ ಕರಿಬಹುದು ಇದೇನಪ್ಪ ಅಂದ್ರೆ ಇದು ಪ್ರಯತ್ನ ಮಾಡುತ್ತೆ ಏನಂದ್ರೆ ಈಗೇನ್ ಜಾಗತಿಕವಾಗಿ ಆಹಾರದ ಪ್ರೈಸಸ್ ಗಳು ಜಾಸ್ತಿ ಆಗ್ತಿದ್ದಲ್ಲ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಕಮ್ಮಿ ಮಾಡಕ್ಕೆ ಇದೊಂದು ಪ್ರಯತ್ನತನವನ್ನ ಮಾಡುತ್ತೆ ಸೊ ನೋಡ್ರಿ ಜಾಗತಿಕವಾಗಿ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಪ್ಲೈ ಚೈನ್ ಡಿಸ್ಟರ್ಬೇಷನ್ ಆಗಿದ್ರಿಂದ ಅಂದ್ರೆ ಆಹಾರದ ಸರಪಳಿ ಚೈನ್ ಗಳು ಏನಿದೆಯಲ್ಲ ಅದು ಕಡಿತವಾಗಿದ್ರೆ ಆಗಿದ್ರಿಂದ ಏನಪ್ಪ ಅಂದ್ರೆ ಜಾಗತಿಕವಾಗಿ ಆಹಾರದ ಬೆಳೆಗಳು ಅಥವಾ ಆಹಾರ ಪದಾರ್ಥಗಳ ಬೆಳೆಗಳು ಜಾಸ್ತಿ ಆಗಿತ್ತು ಎಸ್ಪೆಷಲಿ ನೋಡ್ರಿ ರಷ್ಯಾ ಮತ್ತೆ ಯುಕ್ರೇನ್ ವಾರ ಆದ್ಮೇಲೆ ಏನಪ್ಪ ಅಂದ್ರೆ ಈ ಆಹಾರ ಪದಾರ್ಥಗಳ ಬೆಲೆ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಆಗಿತ್ತು ಯಾಕಂದ್ರೆ ನಾವು ಉಕ್ರೇನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಜಗತ್ತಿನ ಬ್ರೆಡ್ ಬಾಸ್ಕೆಟ್ ಅಂತ ಅದಕ್ಕೆ ಕರಿತೀವಿ ಆಮೇಲೆ ನೋಡ್ರಿ ಈ ಡೀಲ್ ಅನ್ನ ಯಾರು ಮಾಡಿದ್ರಪ್ಪ ಅಂದ್ರೆ ಈಗ ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ ಈ ಡೀಲ್ ಅನ್ನ ಯಾರು ಮಾಡಿದ್ರೆ ಅಂದ್ರೆ ಸೊ ನೋಡ್ರಿ ವಿಶ್ವಸಂಸ್ಥೆಯವರು ಮತ್ತೆ ಟರ್ಕಿಯವರು ಕೂಡ ಏನಪ್ಪ ಅಂದ್ರೆ ಈ ಡೀಲ್ ಅನ್ನ ನೆಗೋಷಿಯೇಟ್ ಮಾಡಿದ್ದಾರೆ ಯುಕ್ರೇನ್ ಮತ್ತೆ ರಷ್ಯಾ ಮಧ್ಯೆ ಇದನ್ನ ನೋಡ್ರಿ ಇಸ್ತಾಂಬುಲ್ ಅಲ್ಲಿ ಸೈನ್ ಮಾಡ್ತಾರೆ ಜುಲೈ 2022ಕ್ಕೆ ಇದನ್ನ ಸೈನ್ ಮಾಡಿಸ್ತಾರೆ ಇನಿಷಿಯಲ್ ಏನಪ್ಪ ಅಂದ್ರೆ ಇದು ಮೊದಲು ಸ್ಟಾರ್ಟ್ ಆದ ಕೇವಲ 120 ದಿನಗಳಿಗೆ ಮಾತ್ರ ಇದನ್ನೇನಪ್ಪ ಅಂದ್ರೆ ಈ ಡೀಲ್ ಅನ್ನ ಮಾಡಾಗಿತ್ತು ಅದನ್ನೇನಪ್ಪ ಅಂದ್ರೆ ಎಕ್ಸ್ಟೆಂಡೆಡ್ ಮಾಡಬಹುದಿತ್ತು ಏನಪ್ಪ ಅಂದ್ರೆ ಬಿಹೈಂಡ್ 120 days ಇದನ್ನ ಎಕ್ಸ್ಟೆಂಡೆಡ್ ಮಾಡಬಹುದಿತ್ತು ಬಟ್ ಏನಂದ್ರೆ ನವೆಂಬರ್ ಆದ್ಮೇಲೆ ಇದನ್ನ ಟರ್ಮಿನೇಟ್ ಮಾಡ್ಬೇಕಂತ ಅವರು ಹೇಳಿದ್ರು ಆಮೇಲೆ ನೋಡ್ರಿ ಈ ಡೀಲ್ ಇಂದ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸೇಫ್ ಮ್ಯಾರಿಟೈಮ್ ಹ್ಯುಮಾನಿಟೇರಿಯನ್ ಕಾರಿಡಾರ್ ಕೊಡ್ತಾರೆ ಅಂದ್ರೆ ಭದ್ರವಾದ ಸಮುದ್ರದ ಮೂಲಕ ಏನಪ್ಪ ಅಂದ್ರೆ ಈ
ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್. ಹ್ಯುಮ್ಯಾನಿಟೇರಿಯನ್ ಏನಪ್ಪಾ ಅಂದ್ರೆ ಮಾನವೀಯ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ಒಂದು ಕಾರಿಡಾರ್ ಅನ್ನ ಕೊಡೋದು. ಅದೇನಪ್ಪಾ ಅಂದ್ರೆ ಭದ್ರವಾಗಿರ್ಬೇಕು ಮತ್ತೆ ಸಮುದ್ರದ ಮೂಲಕ ಇರಬೇಕು. ಯಾವ್ದಕ್ಕಂದ್ರೆ ಈ ಉಕ್ರೇನ್ ನಲ್ಲಿ ಇರುವಂತ ಏನು ಆಹಾರ ಧಾನ್ಯಗಳಿದೆಯಲ್ಲ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ ಏನಪ್ಪಾ ಅಂದ್ರೆ ಒಂದು ಸೇಫ್ ಆದ ಮ್ಯಾರಿಟೈಮ್ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ ಉಕ್ರೇನಿನ ಮೂರು ಪೋರ್ಟ್ ಗಳಿಂದ ಕೊಡ್ತಾರೆ. ಯಾವ ಮೂರು ಪೋರ್ಟ್ ಗಳಪ್ಪ ಅಂದ್ರೆ, ಸೊ ನೋಡ್ರಿ ಆ ಮೂರು ಪೋರ್ಟ್ ಗಳು ಯಾವ್ಯಾವಪ್ಪ ಅಂದ್ರೆ, ಫಸ್ಟ್ ಕ್ರೋನೋ ಮೊರಕ್ಸ್, ಆಮೇಲೆ ಒಡೆಸಾ, ಇನ್ನೊಂದೇನಪ್ಪ ಅಂದ್ರೆ ಇನೋಜಿ. ಈ ಮೂರು ಪೋರ್ಟ್ ಗಳಿಂದ ಏನಪ್ಪಾ ಅಂದ್ರೆ ಜಗತ್ತಿಗೆ ಆಹಾರ ಧಾನ್ಯಗಳನ್ನ ಸರಬರಾಜು ಮಾಡಕ್ಕೆ ಅವರಿಗೆ ಭದ್ರವಾದ ಒಂದು ಮ್ಯಾರಿಟೈಮ್ ಕಾರಿಡಾರ್ ಅನ್ನ ಕೊಡ್ತಾರೆ. ಸೊ ನೋಡ್ರಿ ಇದ್ರ ಸೆಂಟ್ರಲ್ ಐಡಿಯಾ ಏನು ಅಂದ್ರೆ, ಇದ್ರ ಮುಖ್ಯ ಏಮ್ ಏನಿತ್ತು, ಇದ್ರ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದ್ರೆ, ಈಗೇನು ಜಾಗತಿಕ ಮಾರುಕಟ್ಟೆಗಳಲ್ಲಿ ಏನಪ್ಪಾ ಅಂದ್ರೆ ಆಹಾರ ಪದಾರ್ಥಗಳ ಕೊರತೆ ಇರೋದ್ರಿಂದ ಏನು ರೇಟ್ ಜಾಸ್ತಿ ಆಗಿದೆಲ್ಲ, ಆ ರೇಟ್ಗಳನ್ನ ಅಥವಾ ಆ ಹಣದುಬ್ಬರವನ್ನ ಕಮ್ಮಿ ಮಾಡಿ ಅಲ್ಲೇನ್ ಮಾಡೋದಪ್ಪ ಅಂದ್ರೆ ಆಹಾರದ ಪದಾರ್ಥಗಳನ್ನ ಸರಬರಾಜು ಮಾಡೋದು. ಸೊ ನೋಡ್ರಿ ಯಾವ ತರನಾಗಿರುತ್ತಪ್ಪ ಅಂದ್ರೆ, ನೀವು ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ತಗೊಂಡಾಗ ನೋಡ್ರಿ, ಇದು ಡಿಮ್ಯಾಂಡ್ ಇದು ಸಪ್ಲೈ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗತ್ತಲ್ಲ ಅವಾಗ ಏನಾಗತ್ತಪ್ಪ ಅಂದ್ರೆ ಆ ಸರಕಿನ ಬೆಲೆ ಜಾಸ್ತಿ ಆಗುತ್ತೆ. ಯಾವಾಗ ಸಪ್ಲೈ ಜಾಸ್ತಿ ಆಗತ್ತಲ್ಲ ಆ ಸರಕಿನ ಬೆಲೆ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಈಗ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ಆಹಾರ ಧಾನ್ಯಗಳ ಕೊರತೆ ಇರೋದ್ರಿಂದ ಪ್ರತಿಯೊಂದಕ್ಕೂ ಏನಪ್ಪಾ ಅಂದ್ರೆ ಬೇಡಿಕೆಗಳು ಜಾಸ್ತಿ ಆದ್ರಿಂದ ಆ ಬೇಡಿಕೆ ಜಾಸ್ತಿ ಆಗಿದ್ರಿಂದ ಅದರ ಬೆಲೆನೂ ಕೂಡ ಜಾಸ್ತಿ ಆಗಿದೆ. ಈಗ ಈ ಉದ್ದೇಶ ಏನ್ ಮಾಡತ್ತಪ್ಪ ಅಂದ್ರೆ, ಈ ಆಹಾರ ಧಾನ್ಯಗಳು ಏನಿದೆಯಲ್ಲ ಅದನ್ನ ಜಾಗತಿಕ ಮಾರುಕಟ್ಟೆಗೆ ಸರಬರಾಜು ಮಾಡೋದ್ರಿಂದ ಈ ಬೆಲೆ ಏನಿದೆಯಲ್ಲ ಈ ಬೆಲೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಸಪ್ಲೈ ಜಾಸ್ತಿ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಹಾಗಾಗಿ ಆ ಆಹಾರ ಧಾನ್ಯದ ಬೆಲೆನೂ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಈಗೇನು ಆಹಾರದ ಹಣದುಬ್ಬರ ಆಗಿದೆಯಲ್ಲ ಅದನ್ನ ಕಮ್ಮಿ ಮಾಡೋದೇನಪ್ಪ ಅಂದ್ರೆ ಇದ್ರದ ಒಂದು ಮುಖ್ಯ ಉದ್ದೇಶವಾಗಿದೆ. ನೋಡ್ರಿ ಜಗತ್ತಿಗೆ ಉಕ್ರೇನ್ ಏನೇನು ಎಕ್ಸ್ಪೋರ್ಟ್ ಮಾಡುತ್ತೆ ಅಥವಾ ರಫ್ತನ್ನ ಮಾಡುತ್ತೆ ಅಂದ್ರೆ, ಸೊ ನೋಡ್ರಿ ಇದು ಗೋಧಿಯನ್ನ ರಫ್ತು ಮಾಡುತ್ತೆ, ಮೆಕ್ಕೆಜೋಳವನ್ನ ರಫ್ತು ಮಾಡುತ್ತೆ. ಇದು ರೇಪ್ ಸೀಡ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಒಂಥರ ಸಾಸಿವೆ ಕಾಳಿನ ಒಂದು ಪ್ರಭೇದ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ರ್ಯಾಪ್ ಸೀಡ್ ಅಂತ ಕರೀತಾರೆ. ಇದನ್ನ ಕೂಡ ರಫ್ತು ಮಾಡುತ್ತೆ. ಜೊತೆಗೆ ನೋಡ್ರಿ ಸೂರ್ಯಕಾಂತಿ ಬೀಜಗಳನ್ನ ರಫ್ತು ಮಾಡುತ್ತೆ, ಮತ್ತೆ ಸೂರ್ಯಕಾಂತಿ ಎಣ್ಣೆ ಏನಪ್ಪಾ ಅಂದ್ರೆ ಜಗತ್ತಿಗೆ ರಫ್ತನ್ನ ಮಾಡುತ್ತೆ. ಆಮೇಲೆ ನೋಡ್ರಿ ಇದಕ್ಕೇನಪ್ಪ ಅಂದ್ರೆ ಕಪ್ಪು ಸಮುದ್ರದಲ್ಲಿರುವಂತ ಕೆಲವೊಂದಿಷ್ಟು ಡೀಪ್ ಸಿ ಪೋರ್ಟ್ಸ್ ಏನಿದೆಯಲ್ಲ ಈ ಆಕ್ಸೆಸ್ ಸಿಕ್ಕರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಇದು ಡೈರೆಕ್ಟ್ ಆಗಿ ರಫ್ತನ್ನ ಏನ್ ಮಾಡ್ಬೋದು ಅಂದ್ರೆ ರಷ್ಯಾ, ಯುರೋಪ್ ಮತ್ತೆ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಅಂದ್ರೆ ಪಶ್ಚಿಮ ಏಷ್ಯಾ ಕಂಟ್ರಿಗಳಿಗೆ ಇದನ್ನ ರಫ್ತನ್ನ ಮಾಡ್ಬೋದು. ಜೊತೆಗೆ ನಾರ್ತ್ ಆಫ್ರಿಕಾ ಕಂಟ್ರಿಗಳಿಗೂ ಕೂಡ ರಫ್ತನ್ನ ಮಾಡ್ಬೋದು. ಜೊತೆಗೆ ನೋಡ್ರಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ರಷ್ಯಾ ಆಕ್ಷನ್ ಇಂದ ಅಂದ್ರೆ ರಷ್ಯಾ ಏನಪ್ಪಾ ಅಂದ್ರೆ ಬ್ಲಾಕ್ ಸೀನ ಬ್ಲಾಕ್ ಮಾಡಿರೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿರುವಂತ 75% ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ ಏನಿದೆ ಅಂದ್ರೆ ಕೃಷಿ ಆಧಾರಿತ ಎಕ್ಸ್ಪೋರ್ಟ್ಸ್ ಏನಿದೆಯಲ್ಲ ಅದೇನಪ್ಪಾ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಮಾಡೋಕ್ಕಾಗಿಲ್ಲ ಅಥವಾ ರಫ್ತನ್ನ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಒಂದು ಇನಿಷಿಯೇಟಿವ್ಸ್ ಏನಿದೆಯಲ್ಲ ಈ ಎಲ್ಲ ತೊಂದರೆಗಳನ್ನ ನೀಗಿಸಿ ಜಗತ್ತಿಗೆ ಏನಪ್ಪಾ ಅಂದ್ರೆ ಏನೇನು ಆಹಾರ ಧಾನ್ಯಗಳು ಬೇಕಲ್ಲ ಅದನ್ನು ಒದಗಿಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ರಫ್ತು ಇನಿಷಿಯೇಟಿವ್ ಇದೆಯಲ್ಲ ಇದ್ಯಾಕೆ ಜಗತ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ವಿಶ್ವಸಂಸ್ಥೆ ಏನಪ್ಪಾ ಅಂದ್ರೆ ಕೋಆರ್ಡಿನೇಷನ್ ಆಫ್ ಹ್ಯುಮಾನಿಟೇರಿಯನ್ ಅಫೇರ್ಸ್, ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆದಾಗಿಂದ ಏನಂದ್ರೆ ಎಷ್ಟು ಆಹಾರ ಧಾನ್ಯಗಳನ್ನ ಸರಬರಾಜು ಮಾಡಲಾಗಿದೆ ಅಥವಾ ರಫ್ತನ್ನ ಮಾಡಲಾಗಿದೆ ಅಂದ್ರೆ 10.1 million tons ಅಂದ್ರೆ ನೋಡ್ರಿ 1.01 crore million tons ಕೋಟಿ ಟನ್ಸ್ ಏನಪ್ಪಾ ಅಂದ್ರೆ ಆಹಾರ ಸಾಮಗ್ರಿಗಳು ಅಥವಾ ಆಹಾರ ಧಾನ್ಯಗಳನ್ನ ರಫ್ತನ್ನ ಮಾಡಲಾಗಿದೆ. ಜೊತೆಗೆ ನೋಡ್ರಿ ವಿಶ್ವಸಂಸ್ಥೆ ಇನ್ನೊಂದೇನಪ್ಪಾ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆಯಲ್ಲ ಇವರೊಂದು ಇಂಡೆಕ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಅದ್ರ ಇಂಡೆಕ್ಸ್ ನ ಹೆಸರು ಏನಪ್ಪಾ ಅಂದ್ರೆ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ನೋಡ್ರಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫುಡ್ ಪ್ರೈಸ್ ಇಂಡೆಕ್ಸ್ ಅವರು ಜಾಗತಿಕವಾಗಿ ಜಗತ್ತಿನ ಮಾರುಕಟ್ಟೆಯಲ್ಲಿ ಪ್ರತಿ ದಿವಸ ಏನಪ್ಪಾ ಅಂದ್ರೆ ಆಹಾರದ ಬೆಲೆಗಳು ಎಷ್ಟಿದೆ, ನೋಡ್ರಿ ಜಾಗತಿಕವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಆಹಾರದ ಬೆಲೆಗಳು ಎಷ್ಟಿದೆ ಅಂತ ಇವರೇನಪ್ಪ ಅಂದ್ರೆ ರೆಕಾರ್ಡ್ ಅನ್ನ ಮಾಡ್ತಾರೆ. ಯಾರು ಫುಡ್ ಪ್ರೈಸ್ ಇಂಡೆಕ್ಸ್ ಅವರು, ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು ಮೇಂಟೈನ್ ಮಾಡ್ತಾರೆ. ಸೊ ನೋಡ್ರಿ ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಕಳೆದ 6 ತಿಂಗಳಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಈ ಫುಡ್ ಪ್ರೈಸಸ್ ಇದೆಯಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಮುಂಚೆ ಏನಪ್ಪಾ ಅಂದ್ರೆ ಈ ಕಾರಿಡಾರ್ ಅನ್ನ ತೆಗೆಯಕ್ಕಿಂತ ಮುಂಚೆ ಅಥವಾ ಈ ಕಾರಿಡಾರ್ ಅನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಈ ಆಹಾರ ಧಾನ್ಯಗಳ ಬೆಲೆ ಏನ್ ಜಾಸ್ತಿ ಆಗಿತ್ತಲ್ಲ ಅದೇ ಈ ಕಾರಿಡಾರ್ ಅನ್ನ ಓಪನ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಆಹಾರ ಧಾನ್ಯಗಳ ಬೆಲೆ ಏನಪ್ಪಾ ಅಂದ್ರೆ ಕಳೆದ 6 ತಿಂಗಳಿಂದ ಸತತವಾಗಿ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಸಪ್ಲೈ ಚೈನ್ ಡಿಸ್ಟರ್ಪ್ಷನ್ ಏನಿತ್ತು ಅಂದ್ರೆ ಈಗ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗಿ ಏನ್ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿತ್ತಲ್ಲ ಇದು ಬಂದ್ಮೇಲೆ ಸಪ್ಲೈ ಚೈನ್ ಚೆನ್ನಾಗಾಗಿ ಮತ್ತೇನಪ್ಪಾ ಅಂದ್ರೆ ಈ ಆಹಾರದ ಬೆಲೆಗಳು ಕುಸಿತಾ ಇದೆಯಲ್ಲ. ಸೊ ಇದರಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಜಗತ್ತಿನಲ್ಲಿರುವಂತಹ ಜನರಿಗೆ ಆಹಾರ ಧಾನ್ಯಗಳು ತುಂಬಾ ಕಡಿಮೆ ಅಮೌಂಟ್ ಗೆ ಸಿಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ಜನರು ಏನ್ ಮಾಡ್ಬೋದಪ್ಪ ಅಂದ್ರೆ ಇದನ್ನ ತುಂಬಾ ಕಡಿಮೆ ಅಮೌಂಟಿಗೆ ಏನ್ ಮಾಡ್ಬೋದು ಕಡಿಮೆ ಅಮೌಂಟ್ ಅನ್ನೋದಕ್ಕಿಂತ ಏನಪ್ಪಾ ಅಂದ್ರೆ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ, ಸೊ ನೋಡ್ರಿ ಅಫೋರ್ಡೆಬಲ್ ಪ್ರೈಸಸ್ ಅಂದ್ರೆ ಒಬ್ಬರಿಗೆ ಖರೀದಿಸಿ ಆಗುವಂತ ಒಂದು ಬೆಲೆನ ನಾವೇನಂತ ಕರಿತೀವಿ ಅಂದ್ರೆ ಅಫೋರ್ಡೆಬಲ್
ಪ್ರೈಸಸ್ ಅಂತ ಕರಿತೀವಿ, ಅಫೋರ್ಡೆಬಲ್ ಪ್ರೈಸಸ್ ಅಂತ ಕರಿತೀವಿ. ಈ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಅಫೋರ್ಡ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಎಷ್ಟೋ ಉಕ್ರೇನಿನ ಬೆಳೆಗಾರರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ಬೆಳೆಗಳನ್ನ ಬೆಳೆದ್ಮೇಲೆ ಅವ್ರೇನ್ ಯೋಚನೆ ಮಾಡಿರ್ತಾರ ಅಂದ್ರೆ ಒಂದು ಒಳ್ಳೆ ಬೆಳೆಗೆ ಇದನ್ನೇನ್ ಮಾಡೋಣಪ್ಪ ಅಂದ್ರೆ ರಫ್ತನ್ನ ಮಾಡೋಣ ಅನ್ಕೊಂಡಿರ್ತಾರೆ. ಬಟ್ ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ ಯಾವುದೇ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಅಲ್ಲಿರುವಂತ ಗೋದಾಮಿನಲ್ಲಿ ಏನಪ್ಪ ಅಂದ್ರೆ ಈ ಆಹಾರ ಧಾನ್ಯಗಳು ಕೊಳಿತಾ ಇದ್ವು. ಈಗಾಗಿ ಏನಪ್ಪ ಅಂದ್ರೆ ಈ ಆಹಾರ ಧಾನ್ಯಗಳನ್ನ ಹೊರಗಡೆ ಅಥವಾ ಜಗತ್ತಿಗೆ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅಥವಾ ರಫ್ತು ಮಾಡೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿರುವಂತ ರೈತರಿಗೂ ಒಂದು ಖುಷಿ ಏನಪ್ಪ ಅಂದ್ರೆ ನಮ್ಮ ಬೆಳೆಗಳಿಗೆ ನಮ್ಮ ಬೆಳೆಗಳಿಗೆ ಅಥವಾ ನಮ್ಮ ಆಹಾರ ಧಾನ್ಯಗಳಿಗೆ ಏನಪ್ಪ ಅಂದ್ರೆ ಒಳ್ಳೆ ಬೆಲೆ ಸಿಗದಂತ ಅವರು ಸಹ ಖುಷಿಯಾಗಿದ್ದಾರೆ. ಜೊತೆಗೆ ನೋಡ್ರಿ ಜಾಗತಿಕವಾಗಿ ಏನು ಆಹಾರದ ಬೆಲೆ ಜಾಸ್ತಿ ಆಗಿತ್ತು ಅಥವಾ ಆಹಾರದ ಹಣದುಬ್ಬರ ಆಗಿತ್ತಲ್ಲ ಅದು ಸಹ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇವರೇನ್ ರಫ್ತು ಮಾಡಿದಾರಲ್ಲ ಅದರಲ್ಲಿ 44% ರಫ್ತುಗಳು ಏನಾಗಿದಾವಪ್ಪ ಅಂದ್ರೆ ಈ ಹೈಯರ್ ಇನ್ಕಮ್ ಕಂಟ್ರೀಸ್ ಅಂದ್ರೆ ಹೆಚ್ಚಿನ ಆದಾಯ ಇರುವಂತ ದೇಶಗಳಿಗೆ ರಫ್ತನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವಪ್ಪ ಹೆಚ್ಚಿನ ಆದಾಯ ಇರುವಂತ ದೇಶಗಳಂದ್ರೆ ಸ್ಪೇನ್, ನೆದರ್ಲ್ಯಾಂಡ್ ಮತ್ತೆ ಇಟಲಿ ಅಂತ ಬೇರೆ ಬೇರೆ ದೇಶಗಳಿಗೆ ಏನಪ್ಪ ಅಂದ್ರೆ ಇವರು 44% ಅನ್ನ ರಫ್ತು ಮಾಡಿದ್ರೆ ಇನ್ 28% ಅನ್ನ ಯಾವ್ದಕ್ಕೆ ರಫ್ತು ಮಾಡಿದ್ರೆ ಅಂದ್ರೆ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂದ್ರೆ ಕೆಳ ಮತ್ತೆ ಮಧ್ಯಮ ಆದಾಯ ಇರುವಂತ ದೇಶಗಳಿಗೆ ಏನಪ್ಪ ಅಂದ್ರೆ 28% ಅನ್ನ ರಫ್ತು ಮಾಡಿದ್ದಾರೆ. ಸೊ ಯಾವ ದೇಶಗಳಪ್ಪ ಅಂದ್ರೆ ಈಜಿಪ್ಟ್, ಇರಾನ್, ಸುಡಾನ್ ಮತ್ತೆ ಕೀನಾ ದೇಶಗಳಿಗೆ ಈ ರಫ್ತನ್ನ ಮಾಡಿದ್ರೆ ಇನ್ನು 27% ರಫ್ತುಗಳನ್ನ ನೋಡ್ರಿ ಯಾವ ದೇಶಕ್ಕೆ ಮಾಡಿದಾರಪ್ಪ ಅಂದ್ರೆ ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂದ್ರೆ ಮಧ್ಯಮ ಹಂತದಕ್ಕಿಂತ ಜಾಸ್ತಿ ಆದಾಯ ಇರುವಂತ ದೇಶಗಳಾದಂತ ಚೈನಾ ಮತ್ತೆ ಬಲ್ಗೇರಿಯಾ ಮತ್ತು ಬೇರೆ ಬೇರೆ ದೇಶಗಳಿಗೆ ಇದನ್ನೇನಪ್ಪ ಅಂದ್ರೆ ರಫ್ತನ್ನ ಮಾಡಿದ್ದಾರೆ. ಹಾಗಾದ್ರೆ ಏನೇನು ರಫ್ತನ್ನ ಮಾಡಿದ್ರೆ ಅಂದ್ರೆ ಈಗ ನೋಡ್ರಿ ಕಾರ್ನ್ ಅಂದ್ರೆ ಮೆಕ್ಕೆಜೋಳವನ್ನ ರಫ್ತು ಮಾಡಿದರೆ, ಗೋಧಿಯನ್ನ ರಫ್ತು ಮಾಡಿದರೆ, ಜೊತೆಗೆ ಸಾಸಿವೆಯನ್ನ ರಫ್ತು ಮಾಡಿದರೆ, ಸನ್ಫ್ಲವರ್ ಆಯಿಲ್ ಮತ್ತೆ ಇನ್ನು ಬೇರೆ ಬೇರೆ ಕೃಷಿ ಆಹಾರ ಧಾನ್ಯಗಳನ್ನ ಏನಪ್ಪ ಅಂದ್ರೆ ರಫ್ತು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದು ಅಬ್ಸರ್ವರ್ಸ್ ಪ್ರಕಾರ ಏನಪ್ಪ ಅಂದ್ರೆ ಈ ಒಂದು ಇನಿಷಿಯೇಟಿವ್ಸ್ ಇಂದ ಏನಪ್ಪ ಅಂದ್ರೆ ಜಾಗತಿಕವಾಗಿ ಏನು ಹಸಿವಿದೆಯಲ್ಲ ಅದ ಹಸಿವನ್ನ ನೀಗ್ಸಕ್ಕಾಗಲ್ಲ, ಅಂದ್ರೆ ಜಾಗತಿಕ ಹಸಿವು ಏನಿದೆಯಲ್ಲ ಅದನ್ನ ನೀಗ್ಸಕ್ಕಾಗಲ್ಲ. ಬಟ್ ಏನ್ ಮಾಡ್ಬೋದು ಅಂದ್ರೆ ಕೆಲವೊಂದಿಷ್ಟು ಟೈಮಿಗೆ ಅದನ್ನ ಚೇಂಜ್ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಈ ಒಂದು ಇನಿಷಿಯೇಟಿವ್ ಇಂದ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಏನ್ ಹಸಿವಿದೆಯಲ್ಲ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಡೀಲ್ ಅನ್ನು ಏನಾದ್ರೂ ಸಸ್ಪೆಂಡ್ ಮಾಡಿದ್ರೆ ಏನಾಕಿತ್ತಪ್ಪ ಅಂತ ಕೇಳ್ತಿದ್ರೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದ ಡೀಲ್ ವಾಸ್ ಸಸ್ಪೆಂಡೆಡ್ ಅಂದ್ರೆ ಈ ಡೀಲ್ ಅನ್ನ ಅಥವಾ ಈ ಏನ್ ಇನಿಷಿಯೇಟಿವ್ ಮಾಡಿದಾರಲ್ಲ ಇದು ಏನಾದ್ರೂ ಸಸ್ಪೆಂಡ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ನೋಡ್ರಿ ಡೀಲ್ ಸಸ್ಪೆಂಡ್ ಆಗಿದ್ರೆ ಏನಾಕಿತ್ತಪ್ಪ ಅಂದ್ರೆ ಈ ಪ್ರೈಸ್ ಏನಿದೆಯಲ್ಲ ಆಹಾರ ಧಾನ್ಯಗಳ ಪ್ರೈಸ್ ಅದನ್ನ ಏನ್ ಮಾಡ್ತಿದ್ರು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಿದ್ರು ಮತ್ತೆ ರೀನೆಗೋಷಿಯೇಟ್ ಮಾಡಿ ಆಹಾರದ ಬೆಲೆಗಳನ್ನ ಫಿಕ್ಸ್ ಮಾಡ್ತಿದ್ರು ಅಂತ ಹೇಳ್ತಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಗೋಧಿ ಆಹಾರದ ಬೆಲೆ ಏನಿದೆಯಲ್ಲ ಅಥವಾ ಗೋಧಿಯ ಬೆಲೆ ಏನಪ್ಪ ಅಂದ್ರೆ ಮತ್ತೆ ರೀನೆಗೋಷಿಯೇಟ್ ಮಾಡ್ತಿದ್ರು ಅಂದ್ರೆ ಮರು ಸಮಾಲೋಚನೆ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದೇನಾದ್ರೂ ಇನಿಷಿಯೇಟಿವ್ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಈ ಫುಡ್ ಗ್ರೇಡ್ ಇನಿಷಿಯೇಟಿವ್ಸ್ ಏನಿದೆಯಲ್ಲ ಬ್ಲಾಕ್ ಸಿ ಫುಡ್ ಗ್ರೇಡ್ ಇನಿಷಿಯೇಟಿವ್ ಇದಾಗ್ಲಿಲ್ಲ ಅಂದ್ರೆ ಇದರಿಂದ ತುಂಬಾ ಕಷ್ಟಕ್ಕೊಳಗಾಗ್ತಿದ್ದವ್ರು ಯಾರಪ್ಪ ಅಂದ್ರೆ ವೆಸ್ಟ್ ಏಷ್ಯಾ ಮತ್ತೆ ಆಫ್ರಿಕನ್ ಕಂಟ್ರೀಸ್, ಪಶ್ಚಿಮ ಏಷ್ಯಾ ಮತ್ತೆ ಆಫ್ರಿಕನ್ ದೇಶಗಳಾದಂತ ಈಜಿಪ್ಟ್, ಟರ್ಕಿ, ಲೆಬನಾನ್, ಸುಡಾನ್, ಯೆಮನ್ ಈ ತರದ ಕಂಟ್ರಿಗಳಿಗೆ ಏನಪ್ಪ ಅಂದ್ರೆ ಇದರಿಂದ ತುಂಬಾ ಎಫೆಕ್ಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಎಲ್ಲಾ ಕಂಟ್ರಿಗಳು ಏನಪ್ಪ ಅಂದ್ರೆ ಆಹಾರ ಧಾನ್ಯಗಳನ್ನ ಆಮದು ಮಾಡ್ಕೊಳ್ತವೆ, ಹೆಚ್ಚು ಪ್ರಮಾಣದಲ್ಲಿ ಆಮದುಗಳನ್ನ ಮಾಡ್ಕೊತವೆ. ಅದು ಹೆಚ್ಚು ಇವರಿಗೆಲ್ಲ ಆಮದು ಮಾಡುವಂತ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಉಕ್ರೇನ್, ಇದಕ್ಕೆ ಜಾಸ್ತಿ ಆಮದನ್ನ ಮಾಡುತ್ತೆ. ಹಾಗಾಗಿ ನೋಡ್ರಿ ಇವರಿಗೆ ತುಂಬಾ ಎಫೆಕ್ಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಎಲ್ಲಾ ದೇಶಗಳು ಏನಪ್ಪ ಅಂದ್ರೆ ಈ ಒಂದು ಇನಿಷಿಯೇಟಿವ್ಸ್ ಇಂದ ಅಂದ್ರೆ ಬ್ಲಾಕ್ ಸಿ ಫುಡ್ ಗ್ರೇನ್ ಇನಿಷಿಯೇಟಿವ್ಸ್ ಇಂದ ಏನಂದ್ರೆ ಹೆಚ್ಚು ಹೆಚ್ಚು ಲಾಭಗಳನ್ನ ಪಡೆದುಕೊಂಡಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು ಉಕ್ರೇನಿನ ಡೊಮೆಸ್ಟಿಕ್ ಚಾಲೆಂಜಸ್ ಅನ್ನ ನೋಡೋದಾದ್ರೆ ಈಗ ಆಲ್ರೆಡಿ ರಿಸರ್ಚರ್ ಪ್ರಕಾರ ಏನಪ್ಪ ಅಂದ್ರೆ ಉಕ್ರೇನ್ ಅಲ್ಲಿ ಏನು ಉಗ್ರಾಣಗಳಿದೆಯಲ್ಲ ಆ ಉಗ್ರಾಣಗಳಲ್ಲಿ ಏನಪ್ಪ ಅಂದ್ರೆ ಸ್ಟೋರೇಜ್ ಫೆಸಿಲಿಟೀಸ್ ಇದೆಯಲ್ಲ ಅದು ಏನಪ್ಪ ಅಂದ್ರೆ ಆಲ್ರೆಡಿ ತುಂಬ ಹೋಗಿದೆ. ಜೊತೆಗೆ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆಯಪ್ಪ ಅಂದ್ರೆ ಅವರು ಸ್ಪ್ರಿಂಗ್ ಅಲ್ಲಿ ನೆಟ್ಟಂತ ಬೆಳೆಗಳು ಅಂದ್ರೆ ಈ ವಿಂಟರ್ ಸೀಸನ್ ಅಲ್ಲಿ ನೆಟ್ಟಂತ ಬೆಳೆಗಳಿಂದ ಏನಪ್ಪ ಅಂದ್ರೆ ಅವ್ರೀಗ ಹಾರ್ವೆಸ್ಟ್ ಅನ್ನ ಏನ್ ಮಾಡ್ತಾ ಇದಾರಲ್ಲ ಅದರಿಂದ ಏನಪ್ಪ ಅಂದ್ರೆ ಮತ್ತೆ ಹೆಚ್ಚಿನ ಬೆಳೆಗಳು ಬರ್ತಿದೆ. ಅಂದ್ರೆ ಈಗ ಆಲ್ರೆಡಿ ನೋಡ್ರಿ ಉಕ್ರೇನ್ ಅಲ್ಲಿ ಉಗ್ರಾಣಗಳೆಲ್ಲ ತುಂಬ ಹೋಗಿದೆ, ಆಮೇಲೆ ಈಗ ಅವ್ರ ರೈತರ ಹೊಲಗಳಲ್ಲಿ ಏನಪ್ಪ ಅಂದ್ರೆ ಇಳುವರಿ ಮಾಡ್ತಿದ್ರಲ್ಲ ಇದರಿಂದ ಇನ್ನೂ ಹೆಚ್ಚು ಬೆಳೆಗಳು ಅಥವಾ ಆಹಾರ ಧಾನ್ಯಗಳು ಬರುತ್ತೆ. ಇದರಿಂದ ಏನಪ್ಪ ಅವ್ರಿಗೆ ಸ್ಟೋರೇಜ್ ಫೆಸಿಲಿಟೀಸ್ ಆಗೋದಿಲ್ಲ. ಜೊತೆಗೆ ನೋಡ್ರಿ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ ಮಾಡಿದ್ರು ಅಂದ್ರೆ ರಫ್ತನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈಗಿರುವಂತ ಉಗ್ರಾಣಗಳು ಫುಲ್ ಆಗಿದೆ, ಜೊತೆಗೆ ಹೆಚ್ಚಿನ ಇಳುವರಿ ಬರೋದ್ರಿಂದ ಅವ್ರಿಗೆ ಆಹಾರದ ಧಾನ್ಯಗಳನ್ನ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡಕ್ ಆಗಲ್ಲ, ಇರುವಂತ ಆಹಾರ ಧಾನ್ಯಗಳೇನಪ್ಪ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಮಾರಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಏನು ಬ್ಲಾಕ್ ಸಿ ಗ್ರೇನ್ ಇನಿಷಿಯೇಟಿವ್ಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಕೇವಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾತ್ರ ಇದು ಉಪಯೋಗ ಆಗಿಲ್ಲ, ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಉಕ್ರೇನ್ ದೇಶಕ್ಕೂ ಕೂಡ ಏನಪ್ಪ ಅಂದ್ರೆ ಇದರಿಂದ ಪ್ರಯೋಜನ ತುಂಬಾ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಬ್ಲಾಕ್ ಸಿ ಗ್ರೇನ್ ಇನಿಷಿಯೇಟಿವ್ಸ್ ಇಂದ ಏನಪ್ಪ ಅಂದ್ರೆ ಉಕ್ರೇನಿಗೆ ಮಾತ್ರ ಅಲ್ಲ
ಒಂಥರ ಜಗತ್ತಿಗೂ ಕೂಡ ಏನಪ್ಪಾ ಅಂದ್ರೆ ಸಹಾಯವಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ, ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಫಾರ್ಗೆಟನ್ ಇನ್ ಇಂಡಿಯಾ ಆಫ್ಟರ್ ಫೈಟಿಂಗ್ ಫ್ರಮ್ ದ ವರ್ಲ್ಡ್ ಟ್ರೆಂಚಸ್. ಅಂದ್ರೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ನಾವು ವರ್ಲ್ಡ್ ವಾರ್ ಒನ್ ಮತ್ತೆ ಟೂ ಆದ್ಮೇಲೆ ಏನಪ್ಪಾ ಅಂದ್ರೆ ಏನು ನಮ್ಮ ಇಲ್ಲಿನ ಸೈನಿಕರು ಫೈಟಿಂಗ್ ಯುದ್ಧವನ್ನ ಹೊಡೆದಾಡಿದ್ರಲ್ಲ ಅದನ್ನ ನಾವೇನಪ್ಪ ಅಂದ್ರೆ ಮರ್ತ್ ಬಿಟ್ಟಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿಲಿ, ಟ್ರೆಂಚಸ್ ಅಂದ್ರೆ ಏನಪ್ಪಾ ಅಂದ್ರೆ ಕಂದಕ ಅಂತ ಕರಿಬಹುದು. ಜೊತೆಗೆ ನೋಡ್ರಿ, ಆಥರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಇವತ್ತು 11th November 2022 ಏನಿದೆಯಲ್ಲ, ಇದೇ ತರನಾಗ ಏನಪ್ಪಾ ಅಂದ್ರೆ 11th November 1918 ಒಳಗೆ ಏನಾಗಿತ್ತಪ್ಪ ಅಂದ್ರೆ ವಿಶ್ವಯುದ್ಧ ಒಂದ್ ವರ್ಲ್ಡ್ ವಾರ್ ಒನ್ ಏನಿದೆಯಲ್ಲ ಅದೇನಾಗಿತ್ತಪ್ಪ ಅಂದ್ರೆ ಎಂಡ್ ಆಗಿತ್ತು. ಸೊ ನೋಡ್ರಿ, ವರ್ಲ್ಡ್ ವಾರ್ ಒನ್ ಯಾವಾಗ ಎಂಡ್ ಆಗಿತ್ತಪ್ಪ ಅಂದ್ರೆ 11th November 1918 ಎಂಡ್ ಆಗಿತ್ತು. ಅಲ್ಲೇನಪ್ಪ ಅಂದ್ರೆ ಇಡೀ ಯುರೋಪಿಯನ್ ತುಂಬಾ ಏನಪ್ಪಾ ಅಂದ್ರೆ ಏನು ಬಂದೂಕುಗಳ ಸದ್ದು ಹಾಕಿತ್ತಲ್ಲ ಆ ಸದ್ದು ನಿಂತೋಕಿತ್ತು. ಅದರಲ್ಲೇನಪ್ಪ ಅಂದ್ರೆ ಜಗತ್ತಿನ ತುಂಬಾ ಏನಪ್ಪ ಅಂದ್ರೆ ರಕ್ತ ಯುರೋಪಿಯನ್ ತುಂಬಾ ಏನಪ್ಪಾ ಅಂದ್ರೆ ಈ ಸೈನಿಕರ ರಕ್ತ ಚೆಲ್ಲಿತ್ತು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಭಾರತದ ಸೈನಿಕರು ಏನಿದಾರಲ್ಲ ಇವ್ರೇನಪ್ಪ ಅಂದ್ರೆ ಬ್ರಿಟಿಷರ ಪರವಾಗಿ ಈ ವಿಶ್ವಯುದ್ಧ ಒಂದು ಮತ್ತೆ ಎರಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅಂತ ಸೈನಿಕರ ರಕ್ತ ಏನಪ್ಪ ಅಂದ್ರೆ ಕೇವಲ ಯುರೋಪಲ್ಲಿ ಮಾತ್ರ ಅಲ್ಲ ಆಫ್ರಿಕಾ, ವೆಸ್ಟ್ ಏಷ್ಯಾ ಮತ್ತೆ ಏಷ್ಯಾದಲ್ಲಿ ಕೂಡ ಏನಪ್ಪ ಅಂದ್ರೆ ಅಂತ ಸೈನಿಕರು ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದ್ರು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಈ ವಿಶ್ವಯುದ್ಧ ಒಂದರಲ್ಲಿ ಎಷ್ಟು ಜನ ಸಾವಾದ್ರಪ್ಪ ಅಂದ್ರೆ ಎಷ್ಟು ಸೈನಿಕರ ಸಾವಾಯ್ತು ಅಂದ್ರೆ 10 million ಅಂದ್ರೆ ಆಲ್ಮೋಸ್ಟ್ 1 crore ಸೈನಿಕರ ಸಾವಾದ್ರೆ ವರ್ಲ್ಡ್ ವಾರ್ ಟೂ ಅಲ್ಲಿ ನೋಡ್ರಿ ವಿಶ್ವಯುದ್ಧ ಟೂ ಅಲ್ಲಿ ಏನಪ್ಪ ಅಂದ್ರೆ 15 million ಅಂದ್ರೆ 1.5 crore ಪೀಪಲ್ ಏನಾಗುತ್ತಪ್ಪ ಅಂದ್ರೆ ಸಾವಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇವ್ರ್ಯಾರಪ್ಪ ಅಂದ್ರೆ ಎಲ್ಲ ಸೈನಿಕರು ಸಾವಾಗುತ್ತೆ. ಇದೇನಪ್ಪ ಅಂದ್ರೆ ರೆಸಿಡೆಂಟ್ಸ್ ಅಂದ್ರೆ ನಿವಾಸಿಗಳೆಲ್ಲ ಯಾರು ಯುದ್ಧದಲ್ಲಿ ಹೋರಾಡ್ತಿರ್ತಾರಲ್ಲ ಅಂತವ್ರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ವಿಶ್ವಯುದ್ಧ ಒಂದರಲ್ಲಿ 1 crore ಜನ ಹೋದ್ರೆ ವಿಶ್ವಯುದ್ಧ ಎರಡರಲ್ಲಿ ಏನಪ್ಪ ಅಂದ್ರೆ 1.5 crore ಜನ ಸಾಯ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ನಾವೀಗ ಏನ್ ಮಾಡ್ಬೇಕಂದ್ರೆ 11th November ಏನಿದೆಯಲ್ಲ ನಮ್ಮ ದೇಶ ತುಂಬಂತ ಯಾರೆಲ್ಲ ಸೈನಿಕರು ಈ ವಿಶ್ವಯುದ್ಧ ಒಂದು ಮತ್ತೆ ಎರಡಕ್ಕೆ ಸ್ಯಾಕ್ರಿಫೈಸ್ ಮಾಡಿದಾರಲ್ಲ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಾರಲ್ಲ ಅವರ ಬಲಿದಾನಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗೌರವ ಸೂಚನೆಯನ್ನ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವರ್ಲ್ಡ್ ವಾರ್ ವಿಶ್ವಯುದ್ಧ ಮುಗ್ದಾಗ ಏನಪ್ಪ ಅಂದ್ರೆ ಎಲ್ಲಾ ದೇಶಗಳಲ್ಲಿ ಏನಪ್ಪ ಅಂದ್ರೆ 11th November ಅಥವಾ 11th November ಏನ್ ಮಾಡ್ತಾರೆ ಅಂದ್ರೆ ಆ ದೇಶದ ತುಂಬೆಲ್ಲ ಏನಿರುತ್ತಪ್ಪ ಅಂದ್ರೆ ಮೌನಾಚರಣೆ ಇರುತ್ತೆ. ಜೊತೆಗೆ ನೋಡ್ರಿ, ಯಾರೆಲ್ಲ ತ್ಯಾಗವನ್ನ ಮಾಡಿದಾರೆ ಅಥವಾ ಬಲಿದಾನವನ್ನ ಕೊಟ್ಟಿದ್ದಾರಲ್ಲ ತಮ್ಮ ಪ್ರಾಣವನ್ನ ಅವರಿಗೋಸ್ಕರ ಏನಪ್ಪಾ ಅಂದ್ರೆ ಗೌರವ ಅರ್ಪಣೆಯನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ಈ ಆರ್ಮಿ ಕಂಟೋನ್ಮೆಂಟ್ಸ್ ಏನಿದೆಯಲ್ಲ ಅಲ್ಲಿ ಮತ್ತೆ ಬ್ರಿಟಿಷ್ ಕನ್ಸೋಲೇಟ್ ಕಲ್ಕತ್ತಾದಲ್ಲಿ ಏನಿದೆಯಲ್ಲ ರಾಯಭಾರಿ ಕಚೇರಿ ಅಲ್ಲಿ ಬಿಟ್ರೆ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಈ ತರದ ಆಚರಣೆಗಳಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ದೇಶದಲ್ಲಿ ಈ ಫ್ರೀಡಂ ಮೂವ್ಮೆಂಟ್ ಗೆ ಎಷ್ಟು ಜನ ಪ್ರಾಣವನ್ನ ಬಲಿದಾನ ಮಾಡಿದ್ರೆ ಅಂದ್ರೆ 1,61,000 ಜನ ಏನಪ್ಪಾ ಅಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಏನಪ್ಪಾ ಅಂದ್ರೆ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ನಮಗೆ ಸ್ವತಂತ್ರ ತಿಂಕ್ 75 years ಆಗಿದೆ. ಹಾಗಾಗಿ ಏನಪ್ಪಾ ಅಂದ್ರೆ ಈಗ ನಮಗೊಂದು ಸಮಯ ಬಂದಿದೆ ಏನಪ್ಪಾ ಅಂದ್ರೆ ಯಾರೆಲ್ಲ ನಮ್ಮ ದೇಶದ ಸೈನಿಕರು ಏನಪ್ಪಾ ಅಂದ್ರೆ ವಿಶ್ವಯುದ್ಧ ಒಂದು ಎರಡರಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದ್ರಲ್ಲ ಅವ್ರಿಗೆ ಏನ್ ಮಾಡೋದನ್ನಂದ್ರೆ ನಾವು ಗೌರವ ಸೂಚಿಸೋದು. ಇಷ್ಟು ದಿನ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಬ್ರಿಟಿಷ್ ಸರ್ಕಾರದ ಪರವಾಗಿ ಗೌರವವನ್ನ ಏನ್ ಸೂಚಿಸ್ತಿದ್ವಲ್ಲ ಅದನ್ನ ಬಿಟ್ಟು ನಾವೇನ್ ಮಾಡೋದಪ್ಪ ಅಂದ್ರೆ ಮೇನ್ ಸ್ಟೇಜ್ಗೆ ಬಂದ್ರು ಅಂದ್ರೆ ನಮ್ಮ ದೇಶದಿಂದ ಹೋರಾಟ ಮಾಡಿದ್ರಂತ ಅವರಿಗೆ ಗೌರವ ಅರ್ಪಣೆಯನ್ನ ಮಾಡೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಷ್ಟು ದಿನ ಏನಿತ್ತಪ್ಪ ಅಂದ್ರೆ ನಾವು ಇಂಡಿಪೆಂಡೆಂಟ್ ಇರಲಿಲ್ಲ. ಡಿಪೆಂಡೆಂಟ್ ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ ಬ್ರಿಟಿಷರ ಜೊತೆ ಹೊಡೆದಾಡಿದ್ವಲ್ಲ, ಈಗ ಇಂಡಿಪೆಂಡೆಂಟ್ ಆಗಿ 75 years ಆದ್ಮೇಲೆ ಏನಪ್ಪಾ ಅಂದ್ರೆ ನಾವು ನಮ್ಮದೇ ದೇಶದ ಸೈನಿಕರಿಗೆ ಏನಪ್ಪಾ ಅಂದ್ರೆ ಗೌರವವನ್ನು ಸೂಚಿಸಬೇಕಂತ ಅವರು ಹೇಳ್ತಿದ್ದಾರೆ. ನೋಡ್ರಿ, ಈ ಎರಡು ಯುದ್ಧಗಳು ಏನಾಗಿದೆಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ರೆಟಿಯನ್ಸ್ ಅಂದ್ರೆ ಮಿತು ಭಾತೃತ್ವ ಅಂದ್ರೆ ಮಿತು ಭಾಷೆಯಲ್ಲಿ ಮಾತಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ರೆಟಿಯನ್ಸ್ ಅಂತ ಕರಿತೀವಿ. ನೋಡ್ರಿ, ಈ ಎರಡು ಯುದ್ಧಗಳಲ್ಲಿ ಏನಪ್ಪಾ ಅಂದ್ರೆ ಇಂಡಿಯಾದ ಮೃತ್ಯು ಭಾಷೆ ಇದೆಯಲ್ಲ ಅದೇನಪ್ಪಾ ಅಂದ್ರೆ ಯಾಕಿದೆ ಅಂದ್ರೆ ನಾವು ಏನು ಜಾಗತಿಕವಾಗಿ ಗ್ಲೋಬಲ್ ಫೆಸಿಸಮ್ ಅಲ್ಲಿ ಏನು ಜಾಗತಿಕವಾಗಿ ಏನಪ್ಪಾ ಅಂದ್ರೆ ಜಗತ್ತಿನ ಅಲ್ಲೇನು ಫೆಸಿಸಮ್ ಇತ್ತಲ್ಲ ಅದ್ರ ವಿರುದ್ಧ ಹೋರಾಟ ಮಾಡಿದ್ವಲ್ಲ ಅದಿರ್ಬೋದು. ಆಮೇಲೆ ನಮ್ಮ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಇದೆಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ನಮಗೆ ಅನ್ ಈಸಿ ರಿಲೇಷನ್ಶಿಪ್ ಇರೋದ್ರಿಂದ ಅಂದ್ರೆ ಸರಳವಾದ ಸಂಬಂಧಗಳು ಇಲ್ಲದೆ ಇರೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಈ ರೆಟಿನಿಯನ್ಸ್ ಇದೆ ಅಂದ್ರೆ ಮೃತ್ಯು ಭಾತೃತ್ವ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಫಸ್ಟ್ ಸಕ್ಸಸ್ ಏನಿದೆಯಲ್ಲ ಅದೇನಪ್ಪಾ ಅಂದ್ರೆ ಸೆಕೆಂಡ್ ಕಾಸ್ಟ್ ಇಂದ ಬಂತು. ಅಂದ್ರೆ ಫಸ್ಟ್ ನಾವು ವರ್ಲ್ಡ್ ವಾರ್ ಒನ್ ವಿನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಮಗೆ ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ನ ಮಾಡಿದಾಗ ಅಥವಾ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ತುಂಬಾ ಹಾನಿಗಳಾದ್ವು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಲಾರ್ಡ್ ಲಿಟಿನ್ ಗೋನ್ ಇವ್ರೇನ್ ಮಾಡ್ತಾರೆ ಅಂದ್ರೆ ಆನ್ ಬಿಹಾಫ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಏನಪ್ಪಾ ಅಂದ್ರೆ ಇಂಡಿಯನ್ ನ್ಯಾಷನಲ್ ಲೀಡರ್ಸ್ ಏನಿರ್ತಾರೆ ಅಂದ್ರೆ ಸ್ವತಂತ್ರ ಸಂಗ್ರಾಮದ ನಾಯಕರು ಏನಿರ್ತಾರ ಇವರ ಪರ್ಮಿಷನ್ಸ್ ನ ತಗೊಳ್ಳದೆ ಅಂದ್ರೆ ಸ್ವತಂತ್ರ ಸಂಗ್ರಾಮದ ನಾಯಕರ ಪರ್ಮಿಷನ್ಸ್ ನ ಕೇಳದೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಲಿಂತಿನ್ ಗೋ ಏನ್ ಮಾಡ್ತಾರಪ್ಪ ಅಂದ್ರೆ ಜರ್ಮನಿ ವಿರುದ್ಧ ಏನ್ ಮಾಡ್ತಾರೆ ಅಂದ್ರೆ ಯುದ್ಧವನ್ನ ಘೋಷಿಸ್ತಾರೆ. ಅದು ಕೂಡ ನೋಡ್ರಿ, ಭಾರತದ ಪರವಾಗಿ
ಆಗಿನ ಗವರ್ನರ್ ಜನರಲ್ ಆದಂತ ಲಾರ್ಡ್ ಲಿಟಿಂಗೋ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜರ್ಮನಿ ಮೇಲೆ ಯುದ್ಧವನ್ನ ಸಾರ್ತಾರೆ. ಅವಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಭಾರತ ಸ್ವತಂತ್ರ ಸಂಗ್ರಾಮದ ನಾಯಕರಾದಂತ ಯಾರ್ದೇ ನಾಯಕರದೇನಪ್ಪ ಅಂದ್ರೆ ಪರ್ಮಿಷನ್ಸ್ ಅನ್ನ ಕೇಳೋದಿಲ್ಲ. ಸೊ ಈ ಯುದ್ಧವನ್ನ ಯಾವಾಗ ಘೋಷಣೆ ಮಾಡ್ತಾರಪ್ಪ ಅಂದ್ರೆ 1939 ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ದು ಇನ್ನೂ ಪರಿಸ್ಥಿತಿ ಯಾವಾಗ ಕೆಟ್ಟಾಗತ್ತಪ್ಪ ಅಂದ್ರೆ ಇನ್ನೂ ಯಾವಾಗ ಹದಿಗೆಡುತ್ತಂದ್ರೆ ನೋಡ್ರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಏನ್ ಮಾಡಿರ್ತಪ್ಪ ಅಂದ್ರೆ ಒಂದು ಆರ್ಮಿನ ಕಟ್ಟಿರ್ತಾರೆ. ಆ ಆರ್ಮಿ ಹೆಸರು ಏನಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ. ಅದೇನಾಗಿರುತ್ತಂದ್ರೆ ಆಕ್ಸಿಸ್ ಪವರ್ ಅಂದ್ರೆ ಜರ್ಮನಿ, ಜಪಾನ್ ಮತ್ತೆ ಇಟಲಿ ಇರುತ್ತಲ್ಲ, ಇದಕ್ಕೆ ನಾವು ಆಕ್ಸಿಸ್ ಪವರ್ ಅಂತ ಕರಿತೀವಿ. ಈ ಪವರ್ ಜೊತೆಗೆ ಸೇರ್ಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಭಾರತಕ್ಕೆ ಸ್ವತಂತ್ರವನ್ನ ಕೊಡಿಸ್ಬೇಕಂತೇಳಿ ಕನಸನ್ನ ಕಾರ್ದಿರ್ತಾರೆ. ಯಾರು? ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮದ ನಾಯಕರಾದಂತ ಸುಭಾಷ್ ಚಂದ್ರ ಬೋಸ್ ರವರು. ಬಟ್ ಏನಪ್ಪ ಅಂದ್ರೆ ಅವ್ರ ವಿರುದ್ಧನೂ ಏನ್ ಮಾಡತ್ತಂದ್ರೆ ಬ್ರಿಟಿಷರು ಹೋರಾಟವನ್ನು ನಡೆಸಿ ಆ ಇಂಡಿಪೆಂಡೆನ್ಸ್ ಅಥವಾ ಆ ಸ್ವತಂತ್ರ ಸಂಗ್ರಾಮವನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಹಾಳು ಮಾಡ್ತಾರೆ. ಸೊ ಈಗ ನೋಡ್ರಿ, ಸ್ವತಂತ್ರ ಸಂಗ್ರಾಮ ಅಥವಾ ಸ್ವತಂತ್ರದ ಚಳವಳಿ ಹೋದ್ಮೇಲೆ ಏನಾಗತ್ತಪ್ಪ ಅಂದ್ರೆ ನಾವು ಆಟೋಮೆಟಿಕ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ನಮ್ಮ ಎಫರ್ಟ್ಸ್ ಏನಿದೆಯಲ್ಲ ಅದನ್ನ ಯಾವ್ದ್ರಲ್ಲಿ ತೋರಿಸ್ಬೇಕಾಗತ್ತಂದ್ರೆ ವರ್ಲ್ಡ್ ವಾರ್ಲ್ಲಿ ತೋರಿಸ್ಬೇಕಾಗತ್ತಂದ್ರೆ ಈಗ ನೋಡ್ರಿ, ಸ್ವತಂತ್ರ ಸಂಗ್ರಾಮ ಫೇಲ್ ಆದ್ಮೇಲೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬ್ರಿಟಿಷರ ಆಡಳಿತದೊಳಗೆ ಇರೋದ್ರಿಂದ ನಾವೇನಪ್ಪ ಅಂದ್ರೆ ಬ್ರಿಟಿಷರ ಜೊತೆ ಸೇರಿ ವಿಶ್ವ ಯುದ್ಧವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ ಕೊಲೋನಿಯಲ್ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಬ್ರಿಟಿಷರ ಪರವಾಗಿ ವಿಶ್ವ ಯುದ್ಧ 1 ಮತ್ತೆ ವಿಶ್ವ ಯುದ್ಧ 2 ಕೂಡ ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಭಾರತದ ನೆಲದ ಮೇಲೆ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ಇಲ್ಲಿ ಯುದ್ಧಗಳು ಆಗೋದಿಲ್ಲ. ಆದ್ರೂ ಕೂಡ ನಾವೇನಪ್ಪ ಅಂದ್ರೆ ಯಾರ್ದೋ ಒಬ್ಬರಿಗೋಸ್ಕರ ಏನಪ್ಪ ಅಂದ್ರೆ ಎಲ್ಲೋ ನಾವೇನ್ ಮಾಡ್ತೀವಿ ಅಂದ್ರೆ ಅವರಿಗೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತದ ಏನಪ್ಪ ಅಂದ್ರೆ ಕಾಂಟ್ರಿಬ್ಯೂಷನ್ಸ್ ಏನಿದೆ ನೋಡ್ರಿ, ವಿಶ್ವ ಯುದ್ಧ 1 ಮತ್ತು 2 ಏನ್ ಕಾಂಟ್ರಿಬ್ಯೂಷನ್ಸ್ ಇದೆಯಲ್ಲ ಅದನ್ನ ನಾವೇನಪ್ಪ ಅಂದ್ರೆ ಮರಿಬಾರ್ದು. ಅದನ್ನ ಏನಪ್ಪ ಅಂದ್ರೆ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಗೋಲ್ಡನ್ ಅಕ್ಷರದಲ್ಲಿ ಬರೆದಿಡ್ಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಈ ವಿಶ್ವ ಯುದ್ಧ 1 ಮತ್ತು 2 ಏನಪ್ಪ ಅಂದ್ರೆ ಭಾರತದ ಪಾತ್ರ ಎಷ್ಟು ಮಹತ್ವವಾಗಿತ್ತು ಅಂತ ಹೇಳ್ತಾರೆ ನೋಡ್ರಿ. ಇಂಡಿಯಾಸ್ ಪಿವೋಟಲ್ ರೋಲ್ ಅಂದ್ರೆ ಭಾರತದ ಮಹತ್ವದ ಪಾತ್ರ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನೋಡ್ರಿ, 15 ಲಕ್ಷ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ವಾಲಂಟಿಯರ್ ಆಗಿ ಸೇರ್ಕೋತಾರೆ. ಯಾವಾಗ? ವಿಶ್ವ ಯುದ್ಧ 1 ಏನಪ್ಪ ಅಂದ್ರೆ 15 ಲಕ್ಷ ಜನ ವಾಲಂಟಿಯರ್ ಆಗಿ ಸೇರ್ಕೋತಾರೆ. ಇವರು ಕೂಡ ಏನಪ್ಪ ಅಂದ್ರೆ 4 ದಿನದಲ್ಲಿ ಏನಪ್ಪ ಅಂದ್ರೆ ಒಂದ್ ಕಡೆ 15 ಲಕ್ಷ ಜನ ಒಂದ್ ಕಡೆ ಜಮಾ ಆಗ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವಾಗ ಬ್ರಿಟನ್ ಏನ್ ಮಾಡತ್ತಪ್ಪ ಅಂದ್ರೆ ಜರ್ಮನಿ ಮೇಲೆ ಯುದ್ಧವನ್ನ ಸಾರುತ್ತೆ. ಅದಕ್ಕೆ ನೋಡ್ರಿ, ನಮ್ಮ ದೇಶದ ನಾಯಕರಾದಂತ ಸ್ವತಂತ್ರ ಸಂಗ್ರಾಮದ ನಾಯಕರಾದಂತ ಮಹಾತ್ಮ ಗಾಂಧಿಯವರು ಕೂಡ ಏನಪ್ಪ ಅಂದ್ರೆ ಅದಕ್ಕೆ ಒಂದು ಪರ್ಮಿಷನ್ಸ್ ಅನ್ನ ಕೊಡ್ತಾರೆ ಅಥವಾ ಒಪ್ಪಿಗೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಭಾರತದ ಸೈನಿಕರು ಏನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಯುರೋಪಿನ ಕಂದಕಗಳಲ್ಲಿ ಏನಪ್ಪ ಅಂದ್ರೆ ಶೌರ್ಯ ಪ್ರರಾಕದಿಂದ ಹೋರಾಡ್ತಾರೆ. ಯುರೋಪ್ ಮಾತ್ರ ಅಲ್ಲದೆ ಏನಪ್ಪ ಅಂದ್ರೆ ವೆಸ್ಟ್ ಏಷ್ಯಾ, ನಾರ್ತ್ ಅಮೆರಿಕಾದಲ್ಲಿ, ಆಫ್ರಿಕಾದಲ್ಲಿ ಹೋರಾಡ ಏನ್ ಮಾಡ್ತಾರೆ ಅಂದ್ರೆ ಈ 11 ವಿಕ್ಟೋರಿಯಾ ಕ್ರಾಸಸ್ ಅನ್ನ ಹೊಂದ್ತಾರೆ. ಅಂದ್ರೆ 11 ವಿಕ್ಟೋರಿಯಾ ಕ್ರಾಸಸ್ ಅನ್ನ ಗೆಲ್ತಾರೆ. ಅದರೊಳಗೆ ನೋಡ್ರಿ, ಏನ್ 15 ಲಕ್ಷ ಜನ ಯುದ್ಧಕ್ಕೆ ಹೋಗಿದ್ರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ 74,000 ಜನ ಏನಪ್ಪ ಅಂದ್ರೆ ಯಾವತ್ತೂ ಮನೆಗೆ ಬರೋದಿಲ್ಲ. ಅಂದ್ರೆ 74,000 ಜನರದ್ದು ಏನಾಗುತ್ತಪ್ಪ ಅಂದ್ರೆ ಸಾವಾಗುತ್ತೆ ಅಂತ ಹೇಳ್ತಾರೆ. ಇವರು ಮರಳಿ ಏನಪ್ಪ ಅಂದ್ರೆ ಅವರ ತಾಯ್ನಾಡಿಗೆ ಬರಲಿಲ್ಲ ಅಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ, ವಿಶ್ವ ಯುದ್ಧ 2 ಏನಪ್ಪ ಅಂದ್ರೆ ಇಂಡಿಯಾದ ಆರ್ಮಿ ಎಷ್ಟಿತ್ತಪ್ಪ ಅಂದ್ರೆ ವಾಲಂಟಿಯರ್ ಆಗಿ ರೈಸ್ ಆಗಿದ್ದು ಅಂದ್ರೆ ಸ್ವಯಂ ಪ್ರೇರಿತ ಆಗಿ ಭಾರತದ ಸೈನಿಕರು ಎಷ್ಟು ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರೆ ವಿಶ್ವ ಯುದ್ಧ 2 2.5 ಮಿಲಿಯನ್ ಅಂದ್ರೆ 25 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ನೋಡ್ರಿ, 87,000 ಜನ ಅಂದ್ರೆ 87,000 ಜನ ಏನಪ್ಪ ಅಂದ್ರೆ ಮರಳಿ ಮತ್ತೆ ಅವರ ತಾಯ್ನಾಡಿಗೆ ಬರಕ್ಕಾಗಲ್ಲ. ಅಂದ್ರೆ 25 ಲಕ್ಷದಲ್ಲಿ ಏನಪ್ಪ ಅಂದ್ರೆ 87,000 ಜನರದ್ದು ಏನಾಗತ್ತಪ್ಪ ಅಂದ್ರೆ ಸಾವಾಗುತ್ತೆ ಅಂತ ಹೇಳ್ತಾರೆ. ಅವ್ರನ್ನ ಏನಪ್ಪ ಅಂದ್ರೆ ವಿಶ್ವ ಯುದ್ಧ ನಡೆದಲ್ಲಿ ಏನಪ್ಪ ಅಂದ್ರೆ ಅವ್ರನ್ನ ಬೀರಿ ಮಾಡ್ತಾರೆ ಅಥವಾ ಅವ್ರನ್ನ ಏನಪ್ಪ ಅಂದ್ರೆ ಮನನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆ ನೋಡ್ರಿ, 31 ವಿಕ್ಟೋರಿಯಾ ಕ್ರಾಸಸ್ ಅನ್ನ ಗೆಲ್ತಾರೆ. ಜೊತೆಗೆ ಭಾರತದ ಸೈನಿಕರು ಎಷ್ಟು ಹೋಗಿದ್ರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ವಿಶ್ವ ಯುದ್ಧ 2 ಟೈಮಲ್ಲಿ 15% ಸೈನಿಕರದ್ದು ಏನಾಗತ್ತಪ್ಪ ಅಂದ್ರೆ ಸಾವಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಬ್ರಿಟನ್ ಭಾರತದ ಫೀಲ್ಡ್ ಮಾರ್ಷಲ್ ಆಗಿದ್ದಂತ, ಆಗಿನ ಭಾರತದ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿಂತ ಆನ್ಚಿನ್ ಲೈಕ್ ಅವ್ರು ಏನ್ ಹೇಳ್ತಾರಂದ್ರೆ ಈಗ ಭಾರತದ ಸೈನಿಕರ ಸಹಾಯ ಇಲ್ಲದೆ, ಆಮೇಲೆ ನಾನ್ ಕಾಮಂಡೆಂಟ್ ಲೇಬರ್ ಅಂದ್ರೆ ಈ ಸಹಾಯಕರ ಸಹಾಯ ಇಲ್ಲದೆ, ಜೊತೆಗೆ ಭಾರತದ ಮಟೀರಿಯಲ್ ಮತ್ತೆ ಹಣದ ಸಹಾಯವಿಲ್ಲದೆ ಏನಪ್ಪ ಅಂದ್ರೆ ಏನ್ ವಿಶ್ವ ಯುದ್ಧ 1 ಮತ್ತು 2 ಇದೆಯಲ್ಲ ಅದೇನಪ್ಪ ಅಂದ್ರೆ ಬ್ರಿಟನಿಗೆ ಗೆಲ್ಲಕ್ ಆಗ್ತಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ವಿಶ್ವ ಯುದ್ಧ 1 ಮತ್ತು 2 ಗೆಲ್ಬೇಕಾದ್ರೆ ಭಾರತದ ಮನಿ ಮತ್ತೆ ಮಟೀರಿಯಲ್ ಸಹಾಯ ಇಲ್ಲದೆ ಏನಪ್ಪ ಅಂದ್ರೆ ಬ್ರಿಟಿಷರಿಗೆ ಒಬ್ಬರಿಗೆ ಏನಪ್ಪ ಅಂದ್ರೆ ಅದನ್ನ ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ. ಸೊ ಭಾರತದ ಸಹಾಯ ಏನಿದೆಯಲ್ಲ ಅದು ತುಂಬಾ ಮಹತ್ವದಾಗಿದೆ ಅಂತೇಳಿ ಆಗಿನ ಭಾರತದ ಕಮಾಂಡರ್ ಆದಂತ ಫೀಲ್ಡ್ ಕಮಾಂಡರ್ ಇನ್ ಚೀಫ್ ಆದಂತ ಆಯ್ಚಿನ್ ಲೇಕ್ ಅವರು ಹೇಳ್ತಾರೆ. ಸೊ ಇಷ್ಟೆಲ್ಲ ನಾವೇನಪ್ಪ ಅಂದ್ರೆ ವಿಶ್ವ ಯುದ್ಧ 1-2 ಕಾಂಟ್ರಿಬ್ಯೂಷನ್ ಮಾಡಿದ್ರು ಸಹ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಯಾವುದೇ ತರನಂತ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ.
ಭಾರತದಲ್ಲಿ ನೋಡ್ರಿ ವಿಶ್ವಯುದ್ಧ ಒಂದು ಎರಡಕ್ಕೆ ನಾವು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ವಲ್ಲ ಅದಕ್ಕೆ ಇಲ್ಲಿ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಬ್ರಿಟನ್ನಲ್ಲಿ ಅಂದ್ರೆ ಬ್ರಿಟನ್ನಲ್ಲಿ ಏನಾಗಿದೆಯಪ್ಪ ಅಂದ್ರೆ ಯಾರೆಲ್ಲ ಕಾಮನ್ವೆಲ್ತ್ ಇದೆಯಲ್ಲ ಕಾಮನ್ವೆಲ್ತ್ ಸೋಲ್ಜರ್ಸ್ ಏನ್ ಕಾಂಟ್ರಿಬ್ಯೂಷನ್ ಮಾಡಿದಾರಲ್ಲ ಇನ್ಕ್ಲೂಡಿಂಗ್ ಇಂಡಿಯನ್ಸ್ ಆಫ್ ಕಾಂಟಿನೆಂಟ್ ಅಂದ್ರೆ ಇನ್ಕ್ಲೂಡಿಂಗ್ ಭಾರತದ ಪ್ರಜೆಗಳನ್ನು ಸೇರಿ ಏನಪ್ಪ ಅಂದ್ರೆ ಅವರು ಕಾಮನ್ವೆಲ್ತ್ ಮೆಮೋರಿಯಲ್ ಗೇಟ್ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ ಬಂಕಿಂಗ್ ಹ್ಯಾಮ್ ಪ್ಯಾಲೇಸ್ ಏನಿದೆಯಲ್ಲ ಅದ್ರ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಗೇಟಿನ ನೆನಪು ಯಾವುದಕ್ಕೋಸ್ಕರ ಮಾಡಿದ್ರು ಅಂದ್ರೆ ಯಾವ ತರನಾಗಿ ಕಾಮನ್ವೆಲ್ತ್ ಸೋಲ್ಜರ್ಸ್ ಏನಿದಾರಲ್ಲ ತಮ್ದೇ ಒಂದು ಡಿಸ್ಟಿಂಕ್ಷನ್ ಇಟ್ಕೊಂಡು ಏನಪ್ಪಾ ಅಂದ್ರೆ ಈ ವಿಶ್ವಯುದ್ಧ ಒಂದು ಮತ್ತೆ ಎರಡನ್ನ ಹೋರಾಡಿದ್ರಲ್ಲ ಅದ್ರದ್ದು ಒಂದು ಗೌರವ ಪೂರ್ವಕವಾಗಿ ಏನಪ್ಪ ಅಂದ್ರೆ ಈ ಒಂದು ಕಾಮನ್ವೆಲ್ತ್ ಗೇಟ್ಸ್ ಅನ್ನ ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕಾಮನ್ವೆಲ್ತ್ ರೆಸೆಪ್ಷನ್ಸ್ ಅನ್ನ ಏನ್ ಮಾಡಿದಾರೆ ಅಂದ್ರೆ ಜಾರ್ಜ್ ಮತ್ತೆ ವಿಕ್ಟೋರಿಯಾ ಕ್ರಾಸಸ್ ಹತ್ರನು ಕೂಡ ಹೆಸರನ್ನ ಬರೆದಿದ್ದಾರೆ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಭಾರತದ ಸೈನಿಕರು ಯಾರಿದ್ದಾರಲ್ಲ ಅವರ ಹೆಸರುಗಳನ್ನು ಸಹ ಏನಪ್ಪಾ ಅಂದ್ರೆ ಈ ಗೇಟ್ಸ್ ಹತ್ರನ ಇನ್ಸ್ಕ್ರೈಬ್ ಮಾಡಿದ್ದಾರೆ ಅಥವಾ ಬರೆಸಿದ್ದಾರೆ. ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಕಾಮನ್ವೆಲ್ತ್ ಅಲ್ಲಿ ಏನ್ ಎಲ್ಲ ದೇಶಗಳಿದ್ದವಲ್ಲ ಅವೆಲ್ಲ ಈಕ್ವಲ್ ಆಗಿದ್ವು ಮತ್ತೆ ಈಕ್ವಲ್ ಆಗಿ ಏನಪ್ಪಾ ಅಂದ್ರೆ ವಿಶ್ವಯುದ್ಧ ಒಂದು ಮತ್ತೆ ಎರಡಕ್ಕೆ ಕಾಂಟ್ರಿಬ್ಯೂಟ್ ಅನ್ನ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಏನಪ್ಪಾ ಅಂದ್ರೆ ಬ್ರಿಟನ್ ಅಲ್ಲಿ ಈ ಒಂದು ಯುದ್ಧಕ್ಕೆ ಅಥವಾ ಬ್ರಿಟನ್ ಅಲ್ಲಿ ಏನಪ್ಪಾ ಅಂದ್ರೆ ಕಾಮನ್ವೆಲ್ತ್ ಸೋಲ್ಜರ್ಸ್ ಆಗ್ಲಿ ಅಥವಾ ನಮ್ಮ ದೇಶದ ಸೋಲ್ಜರ್ಸ್ ಏನಪ್ಪಾ ಅಂದ್ರೆ ಒಂದು ಕಾಂಟ್ರಿಬ್ಯೂಷನ್ಸ್ ಏನಪ್ಪಾ ಅಂದ್ರೆ ಮಹತ್ವ ಸಿಗ್ತಿದ್ದಿಲ್ಲ ಆ ಕಾಂಟ್ರಿಬ್ಯೂಷನ್ಸ್ ಏನಾಗ್ತಿದೆ ಅಂದ್ರೆ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಬ್ರಿಟನ್ ಅಲ್ಲಿ ಯಾವ ತರನಾಗಿ ನೋಡ್ರಿ ಈ ಸೈನಿಕರಿಗೆ ಗೌರವವನ್ನ ಸೂಚಿಸಿದಾರಲ್ಲ ಅದೇ ಗೌರವವನ್ನ ಏನಪ್ಪಾ ಅಂದ್ರೆ ಭಾರತದಲ್ಲೂ ಸೂಚಿಸಬೇಕಂತ ಆತರ್ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಬ್ರಿಟನ್ ಸರ್ಕಾರ ಅಥವಾ ಈಗೇನು ಕೊಲೋನಿಯಲ್ ಸರ್ಕಾರ ಏನಿತ್ತು ವಸಾಹತು ಸರ್ಕಾರ ಅವರು ತೆಗೆದುಕೊಂಡಂತ ಕೆಲವೊಂದು ಆಂಬಿವ್ಯಾಲೆನ್ಸ್ ಡಿಸಿಷನ್ಸ್ ಏನಿದೆ ಅಂದ್ರೆ ನೋಡ್ರಿ ಆಂಬಿವ್ಯಾಲೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮಿಂದ ಪ್ರಯೋಜನ ಪಡೆದುಕೊಂಡು ಏನಪ್ಪಾ ಅಂದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು. ಸೊ ಅದನ್ನ ಈಗ ಹೇಳ್ತಾರೆ. ಸೊ ನೋಡ್ರಿ ಬ್ರಿಟನ್ ಏನ್ ಮಾಡ್ತಪ್ಪ ಅಂದ್ರೆ ವಿಶ್ವಯುದ್ಧ ಒಂದರಲ್ಲಿ 11 ವಿಕ್ಟೋರಿಯಾ ಕ್ರಾಸಸ್ ಅನ್ನ ಗೆದ್ಕೊಂತಲ್ಲ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಅವರು ನಮ್ಮ ದೇಶದವ್ರಿಗೆ ಏನ್ ಮಾಡಿದ್ರು ಅಂದ್ರೆ ದ್ರೋಹವನ್ನ ಬಗೆದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಮಾರ್ಷಲ್ ರಾ ಅಥವಾ ಮಿಲಿಟರಿ ಕಾನೂನನ್ನ ಜಾರಿಗೆ ತಂದು ಯಾರೆಲ್ಲ ಸ್ವತಂತ್ರ ಚಳವಳಿಯ ಅಥವಾ ಸ್ವತಂತ್ರ ಸಂಗ್ರಾಮದ ನಾಯಕರು ಇದಾರಲ್ಲ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಸೆರೆಮಣ ವಾಸಕ್ಕೆ ಕಳಿಸಿದ್ರು. ಜೊತೆಗೆ ನೋಡ್ರಿ ವರ್ಲ್ಡ್ ವಾರ್ 1 ಅಥವಾ ವಿಶ್ವಯುದ್ಧ 1 ಎಂಡ್ ಆಗಿದ ತಕ್ಷಣ ಏನ್ ಮಾಡಿದ್ರಪ್ಪ ಅಂದ್ರೆ ಜಲಿಯನ್ ವಾಲಾ ಬಾಗ್ ನಲ್ಲಿ ಏನಪ್ಪಾ ಅಂದ್ರೆ ಒಂದು ಇನ್ಸಿಡೆಂಟ್ ನಡೀತಲ್ಲ ಅದೇನಪ್ಪಾ ಅಂದ್ರೆ ಇನ್ನು ಹಾನಿಫಿಕ್ ಆಗಿದೆ ಅಂತ ಹೇಳ್ತಾರೆ. ಸೊ ನೋಡ್ರಿ ಏನಾಗಿದೆಯಪ್ಪ ಅಂದ್ರೆ ಈಗ ವಿಶ್ವಯುದ್ಧ 1 ಎಂಡ್ ಯಾವಾಗ ಆಗಿತ್ತಪ್ಪ ಅಂದ್ರೆ 11 ನವೆಂಬರ್ 1918 ಎಂಡ್ ಆಯ್ತು. ಬಟ್ ಜಲಿಯನ್ ಬಾಲಾಬಾಗ್ ಇನ್ಸಿಡೆಂಟ್ ನಡೆದಿದೆ ಯಾವಾಗಪ್ಪ ಅಂದ್ರೆ ಈ 19 ಏಪ್ರಿಲ್ 1919 ನಡೆದಿತ್ತು. ಸೊ ನೋಡ್ರಿ ನಮ್ಮ ದೇಶದ ಸೈನಿಕರು ಏನಪ್ಪ ಅಂದ್ರೆ ಬ್ರಿಟಿಷರ ಪರವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯವನ್ನ ಏನ್ ಕಾಪಾಡಿದ್ರಲ್ಲ ಅದೇ ತರನಾಗ ಏನಪ್ಪಾ ಅಂದ್ರೆ ಬ್ರಿಟಿಷರು ಸಹ ಏನಪ್ಪಾ ಅಂದ್ರೆ ಭಾರತದ ಸಾರ್ವಭೌಮತ್ವವನ್ನು ಕಾಪಾಡ್ಕೋಬೇಕಿತ್ತು. ಆದ್ರೆ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಜಲಿಯನ್ ವಾಲಾ ಭಾಗದಲ್ಲಿ ಏನಪ್ಪಾ ಅಂದ್ರೆ ಯಾವುದೋ ಒಂದು ಜಾತ್ರೆಗೆ ಸೇರಿದ ಜನರ ಮೇಲೆ ಏನಪ್ಪಾ ಅಂದ್ರೆ ಅದು ಕೂಡ ಏನಪ್ಪಾ ಅಂದ್ರೆ ನಿಶಸ್ತ್ರಗೊಂಡ ಜನರ ಮೇಲೆ ಏನಪ್ಪಾ ಅಂದ್ರೆ ಏನ್ ಫೈರಿಂಗ್ ಅನ್ನ ಮಾಡ್ತಾರೆ ಜನರಲ್ ಡಯರ್ ಅವರು ಏನ್ ಫೈರಿಂಗ್ ಅನ್ನ ಮಾಡ್ತಾರಲ್ಲ ಇದೇನಪ್ಪಾ ಅಂದ್ರೆ ನಮ್ಮ ದೇಶಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವೇನು ನಮ್ಮ ಸೈನಿಕರೇನ್ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಬ್ರಿಟನ್ ದ್ರೋಹ ಮಾಡ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬ್ರಿಟಿಷರು ಏನ್ ಸ್ಯಾಕ್ರಿಫೈಸ್ ಅನ್ನು ಮಾಡದೆ ನಮ್ಮ ದೇಶದ ಸೈನಿಕರು ಏನ್ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ ಅದಕ್ಕೆ ದ್ರೋಹ ಮಾಡಿದ್ರು. ಜೊತೆಗೆ ನೋಡ್ರಿ ನಮ್ಮ ದೇಶದ ಸೈನಿಕರು ಯಾರು ವಿದೇಶಕ್ಕೆ ಹೋಗಿದ್ರು ಹೋಗಿ ಏನಪ್ಪ ಅಂದ್ರೆ ಬ್ರಿಟನ್ನಿನ ಸೈನಿಕರ ಜೊತೆಗೆ ಸೇರಿ ಅಲ್ಲಿ ವಿಶ್ವಯುದ್ಧ 1 ಮತ್ತು 2 ಹೋರಾಡಿದ್ರಲ್ಲ ಅವರು ಭಾರತಕ್ಕೆ ವಾಪಸ್ ಬಂದಾಗ ಅವ್ರಿಗೇನಪ್ಪ ಅಂದ್ರೆ ಒಂದು ಪ್ರೈಡ್ ಇತ್ತು. ಯಾವ ತರನಾಗಿ ಪ್ರೈಡ್ ಇತ್ತು ಅಂದ್ರೆ ನಾವು ಸಹ ಏನಪ್ಪಾ ಅಂದ್ರೆ ಬ್ರಿಟಿಷರಷ್ಟು ಈಕ್ವಲ್ ಆಗಿದ್ದೀವಿ ಅಂದ್ರೆ ಸಮಾನವಾಗಿದ್ದೀವಿ ಅವರ ಸರಿಸಮಾನವಾಗಿ ನಾವೇನಪ್ಪ ಅಂದ್ರೆ ಹೋರಾಟವನ್ನ ಮಾಡ್ತಿದೀವಿ ಅನ್ನೋ ಒಂದು ಏನಪ್ಪ ಅಂದ್ರೆ ಪ್ರೈಡ್ ಅಥವಾ ಆತ್ಮ ಗೌರವ ಇತ್ತು ಅಂತ ಹೇಳ್ತಿದ್ದಾರೆ. ಈ ರೆಕಗ್ನೈಸೇಷನ್ ಏನಪ್ಪಾ ಅಂದ್ರೆ ಬ್ರಿಟಿಷರು ಕೊಟ್ಟಿದ್ದಾರೆ ಆದ್ರೆ ಭಾರತ ಸರ್ಕಾರ ಯಾಕೆ ಕೊಟ್ಟಿಲ್ಲ ಅಂತ ಆತರ ಇಲ್ಲಿ ಕ್ವಶನ್ಸ್ ಅನ್ನ ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ನಮ್ಮ ದೇಶದ ಸೈನಿಕರು ಏನಪ್ಪಾ ಅಂದ್ರೆ ಯುರೋಪ್ ನಲ್ಲಿ ಹೋರಾಟ ಮಾಡಿದ್ರಲ್ಲ ಇದರಿಂದ ಏನಪ್ಪಾ ಅಂದ್ರೆ ಅಲೈಡ್ ಫೋರ್ಸಸ್ ಏನಿತ್ತಲ್ಲ ಅವ್ರೇನ್ ಆಕ್ಸಿಸ್ ಫೋರ್ಸಸ್ ಏನಿತ್ತಲ್ಲ ಅವ್ರೇನ್ ಮಾಡಿದ್ರು ಅಂದ್ರೆ ನಮ್ಮ ಮೇಲೆ ಯುದ್ಧವನ್ನ ಸಾರಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ವಿಶ್ವಯುದ್ಧ 2ನೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ಭಾರತದ ಮೇಲೆ ಏನಪ್ಪಾ ಅಂದ್ರೆ ಜಪಾನ್ ಕೂಡ ದಾಳಿಯನ್ನ ಮಾಡ್ತಾ ಇತ್ತು. ಯಾಕಂದ್ರೆ ಅದು ಆಕ್ಸಿಸ್ ಪವರ್ಗೆ ಸೇರಿದ್ರಿಂದ ಅವ್ರೇನ್ ಮಾಡ್ತಿದ್ರು ಅಂದ್ರೆ ನಮ್ಮ ಮೇಲೆ ಯುದ್ಧವನ್ನ ಮಾಡಕ್ ಬಂದಿದ್ರು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಜಪನೀಸ್ ಏನಪ್ಪಾ ಅಂದ್ರೆ ಬರ್ಮಾ ಅಥವಾ ಮಯನ್ಮಾರ್ ಅಲ್ಲಿ ಫಾರ್ವರ್ಡ್ ಆಗಿ ಭಾರತಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಬ್ಯಾಟಲ್ ಆಫ್ ಇಂಫಾಲ್ ಮತ್ತೆ ಕೊಹಿಮಾ ನೋಡಿದಾಗ ಇಂಫಾಲ್ ಮತ್ತೆ ಕೊಹಿಮಾದಲ್ಲಿ ಏನು ಯುದ್ಧಗಳನ್ನು ನೋಡಿದಾಗ ಜುಲೈ 1944 ಏನು ಯುದ್ಧ ಆಗತ್ತಲ್ಲ ಎರಡು ಪಡೆಗಳೇನಪ್ಪ ಅಂದ್ರೆ ಕೇವಲ ಒಂದು ಟೆನಿಸ್ ಕೋರ್ಟ್ ಇಂದ ಮಾತ್ರ ಸಪರೇಟ್ ಆಗಿದ್ವು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಅಲ್ಲಿ ಒಂದು ಕಾಮನ್ವೆಲ್ತ್ ಸೆಮೆಂಟ್ರಿ ಅಂತ ಮಾಡಿದ್ದಾರೆ ಗ್ಯಾರಿಸನ್ಸ್ ಹಿಲ್ ಮೇಡೆ. ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಈ ಎರಡು
ಪಡೆಗಳೇನಿದ್ದಲ್ಲ ಕೇವಲ ಒಂದು ಟೆನಿಸ್ ಕೋರ್ಟ್ ಏನಿರುತ್ತಲ್ಲ ಅದರಿಂದ ಮಾತ್ರ ಏನಪ್ಪ ಅಂದ್ರೆ ದೂರವಾಗಿದ್ವು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ದೇನ್ ಇವತ್ತಿನ ದಿನ ಇದೆಯಲ್ಲ ಇದೇನಪ್ಪ ಅಂದ್ರೆ ಕೇವಲ ಒಂದಿಷ್ಟು ಜನರಿಂದ ಮಾತ್ರ ಆಗಿಲ್ಲ, ಇಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಜನಗಳು ಏನ್ ಮಾಡಿದ್ರು ಅಂದ್ರೆ ತಮ್ಮ ಜೀವಗಳನ್ನ ಸ್ಯಾಕ್ರಿಫೈಸ್ ಮಾಡಿದ್ರು ಅಥವಾ ಬಲಿದಾನಗಳನ್ನ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಕೇವಲ ಫ್ರೀಡಂ ಫೈಟ್ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಜಾಗತಿಕವಾಗಿ ಏನ್ ಫೆಸಿಸಂ ಇತ್ತಲ್ಲ ಅದ್ರ ವಿರುದ್ಧನೂ ಹೋರಾಡಿ ಏನಪ್ಪ ಅಂದ್ರೆ ನಮಗೆ ಸ್ವತಂತ್ರವನ್ನ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಗೌರವವನ್ನು ಸೂಚಿಸೋಣ ಅಂತ ಹೇಳಿ ಆತರ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.